ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಸ ಸಿದ್ಧಾಂತವನ್ನು ನೋಡೋಣ ಅಂತ ನಾನು ಹೇಳಿದ್ದೆ. ಇಷ್ಟು ದಿನ ನಾವೇನು ಚರ್ಚೆ ಮಾಡಿದ್ವಿ ಕಾವ್ಯಮೀಮಾಂಸೆಯಲ್ಲಿ, ಇದೊಂದು ಅಂತಿಮ ಘಟ್ಟ ಅಂತಲೇ ನಾವು ಹೇಳ್ಬೋದು. ರಸ ಸಿದ್ಧಾಂತ ಇವತ್ತು ಮತ್ತು ನಾಳೆ ಎರಡು ದಿನ ತರಗತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಇವತ್ತಿಷ್ಟು ದಿನ ಏನು ಡಿಸ್ಕಸ್ ಮಾಡಿದ್ವಿ, ಕಾವ್ಯಮೀಮಾಂಸೆ ಕುರಿತು ಚರ್ಚೆ ಏನು ನಡೀತು, ಅದೆಲ್ಲದಕ್ಕೂ ಕೂಡ ಒಂದು ರೀತಿಯ ಉತ್ತರಗಳು ಈ ಒಂದು ರಸ ಸಿದ್ಧಾಂತದ ಮೂಲಕ ಸಿಗ್ತಾ ಹೋಗುತ್ತೆ. ಅದು ಯಾವ ರೀತಿ ಅಂತ ನಾವು ನೋಡೋಣ. ನಿಮ್ಗೆಲ್ಲ ಇಲ್ಲಿ ತನಕ ನಡೆದಿದ್ದು ಸರಿಯಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಈ ಕಾವ್ಯಮೀಮಾಂಸೆ ಅನ್ನೋದು ಒಂದ್ ರೀತಿ ನಿಮ್ಗೆ ಥಿಯರಿ ತರ ಪಾರ್ಟಿ. ಇದು ಇಲ್ಲಿ ನಿಮ್ಗೆ ಏನ್ ಕಥೆಗಳಿರೋದಿಲ್ಲ, ಯಾವ್ದೇ ರೀತಿ ಸನ್ನಿವೇಶಗಳು ಬರಲ್ಲ. ಬೇರೆ ನಮ್ಮ ವಿಷಯಗಳಾದಾಗ ಅಲ್ಲಿ ಕಥೆಗಳಿರುತ್ತೆ, ಏನೋ ಸನ್ನಿವೇಶಗಳಿರುತ್ತೆ, ಆ ಒಂದು ಹಿನ್ನೆಲೆಯಲ್ಲಿ ನಾವು ಅಭ್ಯಾಸವನ್ನು ಮಾಡ್ಬೋದು. ಇವು ಕೇವಲ ಮಾಹಿತಿಯನ್ನು ಒಳಗೊಂಡಿರೋದ್ರಿಂದ ಕಾವ್ಯಮೀಮಾಂಸೆ ನನಗೆ ಎಷ್ಟು ಸರಿಯಾಗಿ ಗೊತ್ತಿದೆ ಆ ರೀತಿಯಲ್ಲಿ ನಾನು ಹೇಳೋಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ನಾವು ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೂಡ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಬರೀ ಪರೀಕ್ಷೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ನೀವು ಮುಂದೆ ಈಗ MA ಪದವೀಧರ ಆಗ್ತಾ ಇರೋದ್ರಿಂದ ನಿಮ್ ಕಾವ್ಯಮೀಮಾಂಸೆಯಲ್ಲಿ ರಸ ಸಿದ್ಧಾಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಾಮಾನ್ಯವಾದ ಜ್ಞಾನಕ್ಕೂ ಕೂಡ ಇದು ತುಂಬಾನೇ ಮುಖ್ಯ. ರಸ ಸಿದ್ಧಾಂತವನ್ನು ಪ್ರಾರಂಭ ಮಾಡೋಣ. ಜಾಯಿನ್ ಆಗಿರೋ ಎಲ್ರಿಗೂ ಧನ್ಯವಾದಗಳು. ಆಕ್ಚುಲಿ ಇವತ್ತು ನಿಖಿತ್ ಸರ್ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ ಕ್ಲಾಸ್ಗೆ. ಸೊ ನೋಡೋಣ, ಅವರಷ್ಟು ಏನೋ ಸ್ಪಷ್ಟವಾಗಿ ತರಗತಿ ಮಾಡಕ್ ಆಗದೆ ಇದ್ರು ಕೂಡ ನಾನು ಅವರಿಂದ ಸ್ಫೂರ್ತಿಯನ್ನು ಪಡೆದಿದ್ದೀನಿ. ಸೊ ಅವ್ರು ಇದ್ದರು ಕಾವ್ಯದ ಪ್ರಯೋಜನ ಸಹೃದಯ ಅಂದ್ರೆ ಯಾರು. ಅಲ್ಲಿಂದ ಮುಂದೆ ನಾವು ಅಲಂಕಾರಕ್ಕೆ ಬಂದ್ವಿ. ಅಲಂಕಾರ ಆದ್ಮೇಲೆ ಗುಣ ಸಿದ್ಧಾಂತ, ರೀತಿ ಸಿದ್ಧಾಂತ ನೋಡಿದ್ವಿ. ಅದಾದ್ಮೇಲೆ ಧ್ವನಿ ಸಿದ್ಧಾಂತವನ್ನು ನೋಡಿದ್ವಿ. ಇವೆಲ್ಲವುಗಳದ್ದು ಕಲ್ಮಿನೇಷನ್ ಅಂತಾರಲ್ಲ, ಒಟ್ಟಾರೆ ಅಂಶಗಳು ರಸ ಸಿದ್ಧಾಂತದಲ್ಲಿ ಹೇಗೆ ಕೊನೆಗೊಳ್ತವೆ ಅನ್ನೋದು ನಾವು ಇವತ್ತು ನೋಡೋಣ. ಈ ಭರತ ನಾಟ್ಯಶಾಸ್ತ್ರ ಬರೀತಾನಲ್ವಾ, ಅಲ್ಲಿ ನಮಗೆ ನಾವು ಡಿಸ್ಕಸ್ ಮಾಡೋಣ. ನಾನು ಅವತ್ತು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ನಾನು ಈ ಭರತ ಏನ್ ಬರೆದಿದ್ದಾನೆ ಅವನ ಕಾಲ ನಮಗೆ ಗೊತ್ತು, ಕ್ರಿಸ್ತಪೂರ್ವ 6ನೇ ಶತಮಾನದಿಂದ, ಅಂದ್ರೆ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೂ ಅಂತೇಳಿ ಊಹಿಸಿದರೆ ಅವನ ಕಾಲದಲ್ಲಿ ಯಾವಾಗಾದ್ರೂ ಬಂದಿರ್ಬೋದು. ಅಂದ್ರೆ ಅವ್ನು ಯಾವಾಗ ಜೀವಿಸಿದ್ದಾನೆ ಅಂತ ನಿಖರವಾಗಿ ಗೊತ್ತಿಲ್ಲ. ಆದ್ರೆ ನಿಮ್ಗೆ ನೀವು ಯಾವ್ದೇ ಒಂದು ಸಿದ್ಧಾಂತ ನೋಡಿ ಕಾವ್ಯಮೀಮಾಂಸೆಯಲ್ಲಿ, ಎಲ್ಲದಕ್ಕೂ ಮೂಲ ಇರೋದು ಭರತನ ನಾಟ್ಯಶಾಸ್ತ್ರದಲ್ಲಿ. ಅಂದ್ರೆ ಅವ್ನು ವಿದ್ವತ್ ಎಷ್ಟಿತ್ತು ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ. ನಾವು ಇಷ್ಟು ದಿನ ಚರ್ಚೆ ಏನ್ ಮಾಡಿದ್ವಿ, ಗುಣ ಸಿದ್ಧಾಂತ ಆಗಿರ್ಬೋದು, ರೀತಿ ಸಿದ್ಧಾಂತ ಆಗಿರ್ಬೋದು, ಅಲಂಕಾರ ಶಾಸ್ತ್ರ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅವನು ಭರತ ಬರೆದಿಟ್ಟಿದ್ದಾನೆ. ಅವುಗಳ ಕುರಿತು ಮೀಮಾಂಸಕರು ಚರ್ಚೆ ಮಾಡ್ತಾ ಹೋಗಿದ್ದಾರೆ. ಇವ್ರು ಕಾವ್ಯದಲ್ಲಿ ಏನ್ ಮುಖ್ಯ ಅಂತ ತಿಳ್ಕೊಳ್ಳಕ್ಕೆ ಒಂದ್ 1000 ವರ್ಷ ಚರ್ಚೆ ಮಾಡ್ತಾರೆ, ಅಥವಾ 1100 ಕ್ರಿಸ್ತಶಕ ಅಲ್ಲಿ ತನಕ ಚರ್ಚೆಗಳು ನಡೀತಾರೆ. ಆದ್ರೆ ಇದನ್ನ ಭರತ 1000 ವರ್ಷ ಹಿಂದೆ ಬರೆದಿಟ್ಟಿದ್ದ ನೋಡಿ. ರಸ ಸಿದ್ಧಾಂತನ ಯಾರು ವಸ್ತ್ರ ಕಂಡಿಟ್ಟಿಲ್ಲ, ಭರತನೇ ಬರೆದಿಟ್ಟಿದ್ದು. ಅದನ್ನ ಅವರು ನಿಷ್ಕರ್ಷ ಮಾಡ್ಲಿಕ್ಕೆ ಮೀಮಾಂಸಕರಿಗೆ 1000 ವರ್ಷ ಬೇಕಾಗುತ್ತೆ. ಅಂದ್ರೆ ನಮ್ಮ ಭಾರತೀಯರಲ್ಲಿ ಎಷ್ಟು ವಿದ್ವತ್ ಇತ್ತು ಅನ್ನೋದು ಅದರಿಂದ ನಮ್ಗೆ ಗೊತ್ತಾಗುತ್ತೆ ನೋಡಿ. ನಾಟ್ಯಶಾಸ್ತ್ರ ಭರತಂದು ಭಾರತೀಯ ಕಾವ್ಯ ಚರ್ಚೆಯ ಪ್ರಮುಖ ಸಿದ್ಧಾಂತ ಮತ್ತು ಅಂತಿಮ ನೆಲೆಗಳು. ಆ ಕಾವ್ಯದ ದೃಷ್ಟಿಯಿಂದ ಸಹೃದಯನಿಗೆ ಅನುಭವ ಬರುತ್ತಲ್ವಾ, ಆ ಅನುಭವ ಬರೋದನ್ನ ಮೀಮಾಂಸಕರು ಏನ್ ಕರೀತಾರೆ ಅಂದ್ರೆ ರಸ ಅಂತೇಳಿ ಕರೀತಾರೆ. ನಾವೀಗ ಲೋಕ, ಈಗ ನಾವು ಲೋಕಾನುಭವ ಅಂತ ಮಾತಾಡ್ತೀವಿ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಸಾರನ್ನು ತಿಳ್ಕೊಳ್ಳೋದು ಲೋಕಾನುಭವ ಅಲ್ವಾ, ಹಂಗೆ ಕಾವ್ಯಾನುಭವ ಅಂದ್ರೆ ಕಾವ್ಯದಲ್ಲಿ ಇರ್ತಕ್ಕಂಥ ಸಾರನ್ನು ತಿಳ್ಕೊಳ್ಳೋದು ಕಾವ್ಯಾನುಭವ ಅಂತೇಳಿ ಕರೀತಾರೆ. ಅದನ್ನ ರಸ ಅಂತೇಳಿ ಮೀಮಾಂಸಕರು ಕರೆದಿದ್ದಾರೆ. ರಸ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ನಮ್ಮ ಪಾರಿಭಾಷಿಕ ಭಾಷೆಯಲ್ಲೂ ಕೂಡ ನಾವು ಏನು ಆಹಾರದಲ್ಲಿ ಇರ್ತಕ್ಕಂಥ ಸಿಹಿ ಆಗಿರ್ಬೋದು, ಕಹಿ ಆಗಿರ್ಬೋದು, ಹುಳಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ರಸ ಅನ್ನೋ ಒಂದು ಅರ್ಥದಲ್ಲಿ ಕರಿತೀವಿ. ಸೊ ಹಂಗಾಗಿ ನಮಗೆ ರಸ ಅನ್ನೋ ಪದದ ಜೊತೆಗೆ ತುಂಬಾ ಫೆಮಿಲಿಯಾರಿಟಿ, ಆಪ್ತತೆ ಐತೆ ನಮಗೆ ಅದ್ರ ಜೊತೆಗೆ. ಅದು ಹೊಸದಾಗಿ ನಾವು ಹೇಳ್ಬೇಕಾಗಿ ನಿಮ್ಗೆ ರಸ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ತಿರುಳು ಅಂತೇಳಿ. ಅದನ್ನ ಕಾವ್ಯಕ್ಕೆ ನೀವು ಸಮೀಕರಿಸಿ ಕಾವ್ಯಾನುಭವವನ್ನು ನಾವು ರಸ ಅಂತೇಳಿ ಕರಿಬಹುದು. ಅಂದ್ರೆ ಮೀಮಾಂಸಕರು ಕಾವ್ಯಾನುಭವನ, ಈ ಲೋಕಾನುಭವ ಯಾವ ತರ ಇದೆಯಲ್ಲ, ಲೋಕದ ಬಗ್ಗೆ ನಾವು ಲೋಕದ ಸಾರವನ್ನು ತಿಳ್ಕೊಳ್ಳೋದು ಜಗತ್ತಿನ ಬಗ್ಗೆ ತಿಳಿಯೋದನ್ನ ಲೋಕಾನುಭವ ಅಂದ್ರೆ ಕಾವ್ಯದ ಅನುಭವ, ಕಾವ್ಯವನ್ನ ಅನುಭವ ಮಾಡೋದು ಅಂದ್ರೆ ಆ ತಿರುಳನ್ನು ತಿಳ್ಕೊಳ್ಳೋದಿದೆ, ಅದನ್ನ ರಸ ಅಂತೇಳಿ ಮೀಮಾಂಸಕರು ಕರೀತಾರೆ. ಕೆಲವೊಂದಿಷ್ಟು ಪಾಯಿಂಟ್ಸ್ ನೋಡೋಣ. ರಸ ಅಂತಕ್ಕಂಥ ವರ್ಡ್ ಋಗ್ವೇದದಲ್ಲೇ ಇದೆಯಂತೆ. ಋಗ್ವೇದದಲ್ಲಿ ಅರ್ಷ್ ಅಂತಕ್ಕಂಥ ಒಂದು ಧಾತುವಿನಿಂದ ಬಂದಿದೆ ಅಂತ ಹೇಳಿ ಗುರುತಿಸ್ತಾರೆ. ಅರ್ಷ್ ಅಂದ್ರೆ ರುಚಿ ನೋಡು ಅಂತೇಳಿ, ಅಥವಾ ಮುಂದಕ್ಕೆ ಹರಿತಾ ಇರೋದು ಅಂತೇಳಿ ಈ ಪದದ ಒಂದು ಅರ್ಥ. ಇದಿಷ್ಟು ಹಿನ್ನೆಲೆ. ಇಲ್ಲಿ ನಾವು ಏನಕ್ಕೆ ರಸಸೂತ್ರದ ಬಗ್ಗೆ ಭರತನ ಕುರಿತು ಮಾತಾಡಿದ್ವಿ ಅಂದ್ರೆ, ನಾನು ಹಿಂದೆನೂ ಹೇಳಿದ್ದೆ ಭರತನ ರಸಸೂತ್ರ ಅಂತ ಹೇಳಿ. ಅದನ್ನ ನೀವು ಇವತ್ತಿನ ಕ್ಲಾಸ್ನ ನೀವು ನೋಟ್ ಮಾಡ್ಕೋಬೇಕು. ಎಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟ್. ವಿಭಾವಾನುಭವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿ ಅಂತ ಹೇಳಿ ಭರತ ರಸಸೂತ್ರವನ್ನು ಬರೆದಿದ್ದಾನೆ. ಅಂದ್ರೆ ಅವ್ನು ಏನ್ ಬರೆದಿದ್ದ ಅಂದ್ರೆ, ವಿಭಾವ ಅನುಭಾವ ವ್ಯಭಿಚಾರಿ ಇವು ಸಂಯೋಗಾದ್ರಸ, ಇವು ಸಂಯೋಗಗೊಂಡಾಗ ರಸ ನಿಷ್ಪತ್ತಿ ಆಗುತ್ತೆ ಅಂತ ಹೇಳಿ ಅವ್ನು ಬರೆದಿದ್ದಾನೆ. ಇನ್ನೊಂದ್ಸಲ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿದ್ನ. ವಿಭಾವ ಅನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿ ಅಂತೇಳಿ ಇದು ಭರತನ ರಸಸೂತ್ರ ತುಂಬಾನೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಒಂದು ರಸಸೂತ್ರನ ಕುರಿತು ತುಂಬಾ ಜನ ಚರ್ಚೆ ಮಾಡ್ತಾರೆ. ಭಟ್ಟ ಲೊಲ್ಲಟ ಶ್ರೀ ಶಂಕುಕ, ಭಟ್ಟನಾಯಕ, ಅಭಿನವ ಗುಪ್ತ, ವಿಶ್ವನಾಥ, ಜಗನ್ನಾಥ ಮುಂತಾದವರು ವಿಸ್ತೃತವಾದ ಚರ್ಚೆಯನ್ನು ಮಾಡ್ತಾರೆ ರಸವನ್ನು ಕುರಿತು. ಅವುಗಳಲ್ಲಿ ಇಂಪಾರ್ಟೆಂಟ್ ಏನೇನಿದೆ ಅವನ್ನೆಲ್ಲ ನೋಡ್ತಾ ಹೋಗೋಣ. ಹಂಗಾದ್ರೆ ನಮ್ಗೆ ಈಗ ಒಂದು ವಿಷಯ ಗೊತ್ತಾಯ್ತು, ಏನು ನಾಟ್ಯಶಾಸ್ತ್ರದಲ್ಲಿ ನಾವಿವತ್ತು ಅಲಂಕಾರದಿಂದ ಇವತ್ತು ರಸ ಸಿದ್ಧಾಂತ ಏನ್ ಚರ್ಚೆ ಮಾಡ್ತಾ ಇದೀವಲ್ಲ, ಇವೆಲ್ಲವೂ ಕೂಡ ನಾಟ್ಯಶಾಸ್ತ್ರದಲ್ಲೇ ಇದಾವೆ. ಆದ್ರೆ ವಿವಿಧ ಘಟ್ಟಗಳಲ್ಲಿ ವಿವಿಧ ರೀತಿಯಲ್ಲಿ ಮೀಮಾಂಸಕರು ಅವ್ರಿಗೆ ಅನಿಸ್ತಂಗೆ ಯಾವುದು ಕಾವ್ಯದ ತಿರುಳು ಅಂತೇಳಿ ಕೆಲವರು ರೀತಿ ಅಂತ ಹೇಳ್ತಾರೆ, ಕೆಲವರು ಧ್ವನಿ ಅಂತ ಹೇಳ್ತಾರೆ, ಕೆಲವರು ಅಲಂಕಾರನೇ ಕಾವ್ಯದ ತಿರುಳು ಅಂತ ಹೇಳ್ತಾರೆ. ಅವೆಲ್ಲವೂ ನಿಷ್ಕರ್ಷ ನಡೆದು ಕೊನೆಗೆ ಯಾವ ರೀತಿ ರಸವೇ ಕಾವ್ಯದಲ್ಲಿ ಮುಖ್ಯ ಅನ್ನೋದನ್ನ ಏನು ಪ್ರತಿಪಾದಿಸ್ತಾರಲ್ವ. ಆದ್ರೆ ಅಲ್ಲಿ ಬಂದಿರತಕ್ಕಂಥದ್ದು ನಮ್ಗೇನು ಹೊಸದಾಗೇನು ಕಂಡಿಡಿಲಿಲ್ಲ ಯಾರನ್ನು, ಭರತ ನಾಟ್ಯಶಾಸ್ತ್ರದಲ್ಲಿ ಬರೆದಿದ್ದನ್ನೇ ಅವರು ತಿಳ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಅಷ್ಟು ಕಾಲ ಬೇಕಾಯ್ತು. ಅದೆಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾವೀಗ ಭರತನ ರಸಸೂತ್ರ
ವಿಭಾವ ಅನುಭಾವ ವ್ಯಭಿಚಾರಿ ಸಂಯೋಗ ದರ್ಶನ ನಿಷ್ಪತ್ತಿ ಅಂತ ಹೇಳಬಹುದು. ಅಲ್ಲಿ ವಿಭಾವ ಅನುಭಾವ ಅದೇ ರೀತಿ ವ್ಯಭಿಚಾರಿ ಭಾವಗಳ ಬಗ್ಗೆ ಭರತ ಮೆನ್ಷನ್ ಮಾಡ್ತಾನೆ. ಮೊನ್ನೆ ಯಾರು ಕೇಳ್ತಿದ್ರಿ ಕ್ವಶನ್ ಅಲ್ಲಿ, ಎಕ್ಸಾಮ್ ಅಲ್ಲಿ ಬರುತ್ತೆ ನಮ್ಗೆ ಭಾವ ವಿಭಾವ ಅನುಭಾವ ಅಂದ್ರೆ ಏನು ಅಂತ ಹೇಳಿ ಟಿಪ್ಪಣಿಯಲ್ಲಿ 5 marks ಕೇಳ್ತಾರೆ, 15 marks ಕೇಳ್ತಾರೆ. ಮೊದಲನೇದಾಗಿ ಭಾವ ಅಂದ್ರೆ ಏನು, ರಸ ಸಿದ್ಧಾಂತಕ್ಕೆ ಹೋಗೋ ಮೊದಲು ಭಾವಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನೊಂದು ವಿಡಿಯೋ ಹಾಕಿದ್ದೆ, ಅದು ನೋಡಿದ್ರ ಅಂತ ನಾನು ಭಾವಿಸ್ತೇನೆ. ಭಾವ ಅಂತಂದ್ರೆ ಮೇಲಿಂದ ಮೇಲೆ ಬಳಕೆ ಆಗೋ ಪದ ಅಲ್ವಾ, ನಿಮಗೆ ಗೊತ್ತಾಗುತ್ತೆ. ಭಾವ ಅಂದ ತಕ್ಷಣ ನಿಮ್ಗೆ ಕನ್ನಡ ಅರ್ಥ ಗೊತ್ತಿದೆ. ಇದು ಬಳಕೆ ಆಗ್ತಕ್ಕಂಥ ಪದ, ನಮ್ಮ ಭಾವ ಅಂದ್ರೆ ನಮ್ಮ ಭಾವನೆಗಳನ್ನು ಗುರುತಿಸೋದಾಗಿರ್ಬೋದು, ಅಥವಾ ಕನ್ನಡದಲ್ಲಿ ಸಂಬಂಧವಾಚಕವಾಗಿ ಇದೆ ಭಾವ ಅಂತೇಳಿ, ಸಂಬಂಧದಲ್ಲೂ ಭಾವ ಇದೆಯಲ್ಲ, ಆ ತರ ಅರ್ಥದಲ್ಲಿ. ಸೊ ಆದ್ರೆ ನಮ್ಮ ಯಾರು ಭರತ ಭಾವ ಅಂತೇಳಿ ಮೆನ್ಷನ್ ಮಾಡಿಲ್ಲ, ಅವನು ಚಿತ್ತವೃತ್ತಿ ಅಂತ ಹೇಳಿ ಕರ್ತಾನೆ. ಅದನ್ನ ಚಿತ್ತವೃತ್ತಿ ಅಂದ್ರೆ ನಮ್ಮ ಮನಸ್ಸಿನ ವ್ಯಾಪಾರ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನ್ ನಡೆಯುತ್ತಲ್ಲ ಭಾವನೆಗಳು, ಅವುಗಳನ್ನ ಭರತ ಚಿತ್ತವೃತ್ತಿ ಅಂತೇಳಿ ಕರಿತಾನೆ. ಮುಂದಿನ ಮೀಮಾಂಸಕರು ಈ ಚಿತ್ತವೃತ್ತಿಯನ್ನ ಭಾವ ಅಂತೇಳಿ ಕರೀತಾರೆ. ಪ್ರೀತಿ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ಭಯ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯ ಭಾವನೆಗಳನ್ನ ಚಿತ್ತವೃತ್ತಿ ಅಂತ ಹೇಳಿ ಭರತ ಕರೀತಾನೆ. ಅದನ್ನ ಮೀಮಾಂಸಕರು ಮುಂದೆ ಭಾವ ಅಂತೇಳಿ ವ್ಯಾಖ್ಯಾನ ಮಾಡ್ತಾರೆ. ಉದಾಹರಣೆ ನೋಡಿ, ಒಂದಿನ ಸಂಜೆ ಸಂಚಾರಕ್ಕೆ ಹೊರಟಿರ್ತೀರಾ, ದಾರಿಯಲ್ಲಿ ಇದ್ದಕ್ಕಿದ್ದಂಗೆ ಹಾವು ಕಂಡಾಗ ಏನಾಗುತ್ತೆ ನಿಮ್ಗೆ, ನೀವು ಏನೋ ಯೋಚನೆ ಮಾಡ್ತಾ ಹೋಗ್ತಾ ಇರ್ತೀರಾ. ಮೇಲೆ ಏನೋ ಏರೋಪ್ಲೇನ್ ಆಗ್ತಾ ಇರುತ್ತೆ, ಅದನ್ನ ನೋಡ್ತಾ ಹೋಗ್ತಾ ಇರ್ತೀರಾ, ಬಸ್ ಹೋಗ್ತಾ ಇರುತ್ತೆ, ಅದನ್ನ ನೋಡ್ತಿರ್ತೀರಾ, ಇಲ್ಲ ಚಿಟ್ಟೆ ಆಗ್ತಿರ್ತಾರೆ, ಅದನ್ನ ನೋಡ್ತಿರ್ತೀರಾ. ನಿಮ್ ಧ್ಯಾನನೇ ಬೇರೆ ಕಡೆ ಇರುತ್ತೆ, ಅದನ್ನ ಅದೇ ಬೇರೆ ರೀತಿ ಚಿತ್ತವೃತ್ತಿ. ಸಡನ್ ಆಗಿ ಹಾವು ನೋಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ನಿಮ್ಮ ಚಿತ್ತದಲ್ಲಿ ಆ ಭಾವನೆಗಳು, ಹಿಂದಿದ್ದಂತ ಭಾವನೆಗಳು ಸಡನ್ ಆಗಿ ಕಲ್ಕ ಹೋಗುತ್ತಲ್ಲ, ಕಲ್ಕ ಏನಾಗುತ್ತೆ ನಿಮ್ಗೆ, ಸಡನ್ ಭಯ ಆಗುತ್ತೆ, ನೀವು ನೆಗಿತೀರಾ, ಹಿಂದಕ್ಕೆ ಬರ್ತೀರಾ, ಭಯ ಆಗುತ್ತೆ, ಬೆವರಿಗೆ ಬಂದಂಗೆ ಆಗುತ್ತೆ. ಇಲ್ಲಿ ಭಯ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಒಂದು ಭಾವ. ಈ ರೀತಿ ಭಾವಗಳನ್ನ ಅವನು ಗುರುತಿಸ್ತಾನೆ. ನಿಮ್ಗೆ ಗೊತ್ತಾಗ್ತಿದ್ದೀರಾ, ಭಾವ ಇರ್ಬೇಕು ಅಂದ್ರೆ ಏನಾದ್ರೂ ಒಂದು ಕಾರಣ ಇರಬೇಕು. ನಮಗೆ ಭಯ ಅಂತಕ್ಕಂಥ ಭಾವ ಕಾರಣ ಬರ್ಲಿಕ್ಕೆ ಈ ಸರ್ಪ ಇಲ್ಲಿ ಕಾರಣ ಆಯ್ತು. ಈ ತರ ಚರ್ಚೆಗಳು ನಡೀತಾ ಹೋಗ್ತವೆ, ಅದನ್ನ ನಾವು ನೋಡ್ತಾ ಹೋಗೋಣ. ಭರತ ತನ್ನ ರಸ ಸಿದ್ಧಾಂತದಲ್ಲಿ ಎರಡು ಬಗೆಯ ಭಾವಗಳನ್ನು ಗುರುತಿಸ್ತಾನೆ. ನಿಮಗೆ ಭಾವ ಅಂದ್ರೆ ಏನು ಅಂತ ನನಗೆ ಗೊತ್ತಾಯ್ತು ಅಂತ ನಾನು ಅನ್ಕೋತೀನಿ. ಭರತ ಇವುಗಳನ್ನ ಚಿತ್ತವೃತ್ತಿ ಅಂತ ಹೇಳಿ ಕರೆದಿದ್ದಾನೆ. ಇವು ಮನಸ್ಸಿನ ವ್ಯಾಪಾರ, ಮನಸ್ಸಿನ ವ್ಯಾಪಾರ ಅಂದ್ರೆ ನಮ್ಮ ಮನಸ್ಸಲ್ಲಿ ಬರ್ತಕ್ಕಂಥ ಭಾವನೆಗಳಷ್ಟೇ. ಇವುಗಳಲ್ಲಿ ಎರಡು ವಿಧ ಅಂತ ಹೇಳಿ ಭರತ ಗುರುತಿಸ್ತಾನೆ. ಒಂದನೇದು ಸ್ಥಾಯಿ ಭಾವ, ಇನ್ನೊಂದು ಸಂಚಾರಿ ಭಾವ. ನೋಡಿ, ಸ್ಥಾಯಿ ಅನ್ನೋದ್ರಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅದರ ಅರ್ಥ. ಸ್ಥಾಯಿ ಅಂತಂದ್ರೆ ಏನೋ, ಸಮಥಿಂಗ್ ಇಸ್ ಪರ್ಮನೆಂಟ್ ಅಂತ, ಪರ್ಮನೆಂಟ್ ಆಗಿ ಇರತಕ್ಕಂಥದ್ದು. ಸ್ಥಾಯಿ ಭಾವ ಅಂದ್ರೆ ಮನುಷ್ಯನ ಹುಟ್ಟಿನಿಂದ ಸಾಯೋವರೆಗೂ ನಮ್ಮ ಸುಪ್ತ ಚಿತ್ತದಲ್ಲಿ ಇರತಕ್ಕಂತಹ ಭಾವಗಳನ್ನ ಸ್ಥಾಯಿ ಭಾವ ಅಂತ ಹೇಳಿ ಭರತ ಕರೀತಾನೆ. ಅಂದ್ರೆ ಎಲ್ಲವೂ ಕೂಡ ನಿಮಗೆ ಅನುಭವಕ್ಕೆ ಬಂದಿರಬೇಕು ಅಂತಿಲ್ಲ. ನೋಡಿ, ಕೆಲವರಿಗೆ ಭಯ ಅನ್ನೋದೇ ಇರೋದಿಲ್ಲ, ಇರುತ್ತೆ ಬಟ್ ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಎದುರದೇ ಇರತಕ್ಕಂಥವ್ರು ಕೂಡ ಯಾವುದೋ ಒಂದು ಸನ್ನಿವೇಶ ಏನೋ ಒಂದು ಕಿಟ್ಗಳಿಗೆ ಅವರಲ್ಲಿ ಭಯವನ್ನು ಉಂಟಾಕಿರ್ಬೋದು. ಆಮೇಲೆ ಏನಾಗುತ್ತೆ, ಆ ಭಯ ಅಂತಕ್ಕಂಥ ಪದೇ ಪದೇ ಬರ್ತಾ ಇರುತ್ತೆ. ಹಂಗಾಗಿ ಕೆಲವೊಂದಿಷ್ಟು ಭಾವಗಳನ್ನ ಭರತ ಗುರುತಿಸ್ತಾನೆ. ಆ ಸ್ಥಾಯಿ ಭಾವಗಳು ಎಲ್ಲರಲ್ಲೂ ಇರುತ್ತೆ, ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅದು ಸುಪ್ತಾವಸ್ಥೆಯಲ್ಲಿ ಇರಬಹುದು. ಅವುಗಳ ಕುರಿತು ಅವನು ಬರೀತಾನೆ ನೋಡಿ, ಮಾನವನ ಜೀವಿತಕ್ಕೆ ಅಂಟ್ಕೊಂಡು ನೆಲೆಯಾಗಿ ನಿಲ್ಲಬಲ್ಲ ಭಾವನೆಗಳಿಗೆ ಸ್ಥಾಯಿ ಭಾವ ಅಂತೇಳಿ ಕರೀತಾರೆ. ಇಲ್ಲೊಂದು ಶ್ಲೋಕ ಇದೆ ಭರತಂದು, ಇದನ್ನು ನೀವು ಬರ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಈ ತರ ಬರೆದಾಗ ಇವ್ಯಾಲ್ಯೂಟ್ ಮಾಡೋರ್ಗು ಖುಷಿ ಆಗುತ್ತೆ, ನಿಮಗೂ ತುಂಬಾ ಖುಷಿ ಆಗುತ್ತೆ. ನೋಡಿ, ನಾನು ಎಷ್ಟು ಚೆನ್ನಾಗಿ ಬರಿತಾ ಇದ್ದೀನಿ ಅಂತ ಹೇಳಿ. ಭರತ ಒಟ್ಟು ನಾವು ಅವತ್ತು ನೋಡಿದ್ವಿ 8 ರಸಗಳ ಕುರಿತು ಮಾತಾಡ್ತಾನೆ. ನಾವು 9 ರಸ ಅಂತೀವಿ, 9ನೇ ರಸನ ಯಾರು ಸೇರಿಸ್ತಾರೆ ಅದ್ರ ಕುರಿತು ಚರ್ಚೆ ತುಂಬಾ ವಿಸ್ತಾರವಾಗಿ ನಡೆಯುತ್ತೆ. ಅದನ್ನ ನಾವು ಮುಂದೆ ನೋಡೋಣ. ಭರತ ತನ್ನ ಅಭಿಮತದಂತೆ 8 ರಸಗಳನ್ನು ಗುರುತಿಸ್ತಾನೆ. ಅದಕ್ಕೊಂದು ಶ್ಲೋಕವನ್ನು ಬರೆದಿದ್ದಾನೆ. ಪ್ರತಿರ್ಹಾಸಷ್ಟ ಅಂದ್ರೆ ಪ್ರತಿ ಮತ್ತೆ ಹಾಸ, ಶೋಕಶ್ಚ ಶೋಕ, ಕ್ರೋಧೋತ್ಸಾಹ ಕ್ರೋಧ ಮತ್ತೆ ಉತ್ಸಾಹ, ಭಯಂ ತಥ ಭಯ, ಜುಗುಪ್ಸಾ ವಿಸ್ಮಯಶ್ಚೋತಿ, ಜುಗುಪ್ಸೆ ವಿಸ್ಮಯ, ಸ್ಥಾಯಿ ಭಾವಾಹ ಪ್ರಕೀರ್ತಿತಾಹ ಅಂತ. ಅಂದ್ರೆ ಇವಿಷ್ಟು ಸ್ಥಾಯಿ ಭಾವಗಳು ಅಂತೇಳಿ ಭರತ ಹೇಳ್ತಾರೆ. ಯಾವ್ದ್ಯಾವ್ದು, ಪ್ರತಿ ಹಾಸ ಶೋಕ ಕ್ರೋಧ ಉತ್ಸಾಹ ಭಯ ಜುಗುಪ್ಸೆ ವಿಸ್ಮಯ. ಈ ಶ್ಲೋಕ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ, ಮರ್ತೋದ್ರೆ ನೆನಪಿಸಿ ದಯವಿಟ್ಟು. ಪೇಜ್ ನಂಬರ್ ಕೇಳ್ತಿದ್ರ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದೀನಿ. ಅದು ಈ ಬುಕ್ ನ ಮಾಡ್ತಿರೋದಲ್ಲ ಕ್ಲಾಸ್, ಪುಟ 193ರಲ್ಲಿ. ಓಕೆ, ನೀವು ಓಪನ್ ಮಾಡಿ ಅದನ್ನ. ಸರಿ, ಆ ಶ್ಲೋಕ ನೀವು ನೆನ್ಪಿಟ್ಕೊಳ್ಳಿ. ಈ ಸ್ಥಾಯಿ ಭಾವಗಳ ಕುರಿತು ಭರತ ಹೇಳಿದಾನೆ. ಇನ್ನೊಂದ್ಸಲ ಶ್ಲೋಕ ನೋಡಿ, ಪ್ರತಿರ್ಹಾಸಶ್ಚ ಶೋಕಶ್ಚ ಕ್ರೋಧೋತ್ಸಾಹೌ ಭಯಂ ತಥಾ ಜುಗುಪ್ಸ ವಿಸ್ಮಯಶ್ಚೋತಿ ಸ್ಥಾಯಿ ಭಾವ ಪ್ರಕೀರ್ತಿತ ಅಂತ ಹೇಳಿ ಹೇಳ್ತಾನೆ. ಇಲ್ಲಿ 8 ರಸಗಳ ಕುರಿತು ಅವನು, ಅಂದ್ರೆ 8 ಸ್ಥಾಯಿ ಭಾವಗಳ ಕುರಿತು ಅವನು ಮಾತಾಡ್ತಾನೆ. ಅಂದ್ರೆ ನೋಡಿ, ನಾವು ಹೋಗಿ ಸರ್ಪದ ಎಕ್ಸಾಂಪಲ್ ಹೇಳಿದೆ, ನಮ್ಮಲ್ಲಿರ್ತಕ್ಕಂಥ ಭಯ ಅಂತಕ್ಕಂಥ ಒಂದು ಸ್ಥಾಯಿ ಭಾವ ಒಂದು ರಸಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಅಂದ್ರೆ ಇಲ್ಲಿ ಭರತ ಹೇಳಿರ್ತಕ್ಕಂಥ 8 ಸ್ಥಾಯಿ ಭಾವಗಳಿಗೂ ತನ್ನದೇ ಆದಂತಹ ರಸಗಳು ಇರ್ತವೆ. ಅವು ಯಾವ್ದಾವ್ದು ಅಂತ ನೋಡೋಣ. ಇದು ಕೂಡ ಇಂಪಾರ್ಟೆಂಟ್, ರಸ ವಿಧಗಳು ಅಂತ ಕೇಳ್ತಾನೆ ಕ್ವಶನ್. ರತಿಭಾವ ಮೊದಲನೇ, ಅದಕ್ಕೆ ಶೃಂಗಾರ ರಸ ರಸವಾಗಿ ಬರುತ್ತೆ. ಅದೇ ರೀತಿ ಹಾಸ ಅಂತಂದ್ರೆ ಹಾಸ್ಯರಸ, ಶೋಕ ಅನ್ನೋದು ಕರುಣರಸ. ನಾವು ಹಿಂದಿನ ತರಗತಿಯಲ್ಲಿ ನಾನು ಹೇಳಿದೆ ಚಂದ್ರಮತಿಯ ಪ್ರಲಾಪ, ಅದಕ್ಕೆ ಉದಾಹರಣೆಯಾಗಿ ನೀವು ಕೊಡ್ಬೋದು. ಇವೆಲ್ಲವೂ ಕೂಡ ಒಂದೊಂದು ಉದಾಹರಣೆಗಳು ಬುಕ್ ಅಲ್ಲಿ ಇರ್ಬೋದು, ಮೋಸ್ಟ್ಲಿ ನೋಡೋಣ. ನಾನು ಇಲ್ಲಾಂದ್ರೆ ನಾನು ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಪ್ರತಿಯೊಂದು ಭಾವಕ್ಕೂ ಆ ರಸ ಯಾವುದು ಅದಕ್ಕೊಂದು ಉದಾಹರಣೆ ನೀವು ರೆಡಿ ಮಾಡಿ ಇಟ್ಕೋಬೇಕು ಒಂದು ಪೇಜ್ ಅಲ್ಲಿ ನೋಟ್ಸ್. ಶೋಕ ಕರುಣ, ಕ್ರೋಧ ರೌದ್ರ, ಕ್ರೋಧ ಅಂತಕ್ಕಂಥ ಸ್ಥಾಯಿ ಭಾವಕ್ಕೆ ರೌದ್ರ ರಸ. ನೀವು ಪಂಪನ ಆದಿಪುರಾಣ ಇದು ಪಂಪ ಭಾರತವನ್ನು ಓದ್ತೀರಾ, 2ನೇ ಸಂಚಿಕೆಯಲ್ಲಿ ಬರುತ್ತೆ. ಯಾವ ಸನ್ನಿವೇಶ ಅಂದ್ರೆ ದುಶ್ಯಾಸನನ್ನ ಭೀಮ ವಧೆ ಮಾಡಿದಂತ ಸಂದರ್ಭ ಬರುತ್ತೆ. ಅಲ್ಲಿ ಯಾವ ರೀತಿ ಬೇರೆ ಬೇರೆ ರಸಗಳು ಬರ್ತವೆ, ಅವನಲ್ಲಿರ್ತಕ್ಕಂಥ ರೌದ್ರ ರಸ ಯಾರಲ್ಲಿ, ಭೀಮನಲ್ಲಿ. ಬಟ್ ಸುತ್ತ ನಿಂತಿರ್ತಾರಲ್ಲ
ಅರ್ಜುನನಾದಿಯಾಗಿ ಕೃಷ್ಣನಾದಿಯಾಗಿ ಎಲ್ರಿಗೂ ಕೂಡ ಭಯಾನಕವಾಗಿ ಕಾಣ್ತಾ ಇರುತ್ತೆ. ಆ ಒಂದು ಭಯಾನಕ ರಸ ಎಲ್ಲವೂ ಕೂಡ ಯಾವ ರೀತಿ ಒಂದೇ ಕಡೆ ಬರ್ತವೆ ಅನ್ನೋದನ್ನ ನೀವು ಆ ಒಂದು ಸನ್ನಿವೇಶನ ಓದ್ಬೇಕಾದ್ರೆ ನೀವು ಗಮನಿಸಬಹುದು. ಪಂಪ ಭಾರತ ಓದ್ತೇವಲ್ಲ ಅಲ್ಲಿ ಬರುತ್ತೆ ಸನ್ನಿವೇಶ ಏನೋ ದುಶಾಸನವಾದ ಆ ಸನ್ನಿವೇಶದಲ್ಲಿ. ನೆಕ್ಸ್ಟ್ ಉತ್ಸಾಹ ವೀರ ರಸ, ಭಯ ಅಂತಕ್ಕಂಥದ್ದು ಭಯಾನಕ ರಸ, ಜಿಗುಪ್ಸೆ ಭೀಭತ್ಸ ರಸ, ವಿಸ್ಮಯ ಅಂತಕ್ಕಂಥ ಅದ್ಭುತ ರಸ. ಇದಿಷ್ಟು ಸ್ಥಾಯಿ ಭಾವಗಳು ಮತ್ತೆ ಅವುಗಳಿಗೆ ಸಂಬಂಧಿಸಿದಂತಹ ರಸಗಳು. ಇದು ನೀವು ನೆನ್ಪಿಡಬೇಕಾದ್ರೆ ಎಕ್ಸಾಮ್ ಅಲ್ಲಿ ರಸ ವಿಧಗಳು ಅಂತ ಕೇಳಿದಾಗ ಬರೀಬೇಕಾಗ. ಇನ್ನೊಂದು ಈ ಭರತ ಹೇಳಿದ್ದು ಒಂದು ಸ್ಥಾಯಿ ಭಾವ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥದ್ದು ನಮ್ಮ ಜೀವನದ ಜೊತೆ ಅಂಟಿಕೊಂಡು ಬಂದಿರತಕ್ಕಂಥವು ಸ್ಥಾಯಿ ಭಾವಗಳು ಸುಪ್ತಾವಸ್ಥೆಯಲ್ಲಿ ಇರ್ತವೆ. ಅವಕ್ಕೆ ಯಾವ್ದಾದ್ರೂ ಒಂದು ರೀತಿಯ ಸನ್ನಿವೇಶ ಎದುರಾದಾಗ ಅವು ಮುನ್ನೆಲೆಗೆ ಬರ್ತವೆ, ಅದನ್ನ ಸ್ಥಾಯಿ ಭಾವಗಳು ಅಂತ ಹೇಳಿ ಕರಿತೀವಿ. ಇನ್ನೊಂದು ಸಂಚಾರಿ ಭಾವಗಳು ಅಥವಾ ವ್ಯಭಿಚಾರಿ ಭಾವಗಳು ಅಂತ ಹೇಳಿ ಕರೀತಾರೆ. ಸಂಚಾರಿ ಅಲ್ಲೇ ಇದೆ ನೋಡಿ ಅರ್ಥ, ಅಂದ್ರೆ ಬಂದು ಬಂದು ಹೋಗೋದು ಅಂತ ಅಷ್ಟೇ. ಭಾವನೆಗಳಲ್ಲಿ ಕೇಳುವ ಏನ್ ಮಾಡ್ತವೆ, ಸದಾಕಾಲ ಮನುಷ್ಯನಲ್ಲಿರ್ತವೆ ಅವು ಸ್ಥಾಯಿ ಭಾವಗಳು. ಕೆಲವೊಂದಿಷ್ಟು ಸದಾಕಾಲ ಮನುಷ್ಯನನ್ನು ಆಶ್ರಯಿಸದೇ ಇಲ್ಲ, ಅವು ಯಾವುದೋ ಹೊರಗಿನ ಕಾರಣದಿಂದ ಮನಸ್ಸಿನಲ್ಲಿ ಉದಯಿಸ್ತವೆ, ಸ್ವಲ್ಪ ಕಾಲ ಆಶ್ರಯಿಸ್ತವೆ, ಲಯ ಆಗಿ ಮತ್ತೆ ಹೊರಟೋಗ್ತವೆ. ನಿಮ್ಗೆ ಒಂದ್ ಸನ್ನಿವೇಶ ಹೇಳೋದಂದ್ರೆ ನಾಚಿಕೆ ಆಗಿರ್ಬೋದು. ಇನ್ನು ನಾನೀಗ ಅದೊಂದು ವಿಡಿಯೋ ನೋಡಕ್ ಹೇಳಿದ್ದೆ ನಿಮ್ಗೆ, ಅಲ್ಲಿ ದುಷ್ಯಂತನನ್ನ ಕಂಡಾಗ ಶಕುಂತಲೆಯಲ್ಲಿ ಉಂಟಾದ ನಾಚಿಕೆ ಇದೆಯಲ್ಲ, ಆ ನಾಚಿಕೆ ಸಂಚಾರಿ ಭಾವ. ಒಂದ್ಸಲ ಅವಳಿಗೆ ನಾಚಿಕೆ ಆಗುತ್ತೆ, ಕೆಲವೊಂದ್ಸಲ ಭಯ ಆಗುತ್ತೆ, ಅಯ್ಯೋ ನಮ್ಮ ಯಾರು ಋಷಿ ಮುನಿಯ ಆಶ್ರಮದಲ್ಲಿ ಇರ್ತಾಳಲ್ವಾ ಅವಳು, ಏನಾದ್ರೂ ಮುನಿಗಳು ಬಂದ್ರೆ ಅನ್ನೋ ಭಯ ಇರುತ್ತೆ. ಈ ರೀತಿ ಬೇರೆ ಬೇರೆ ರೀತಿಯ ಭಾವಗಳು ಬಂದು ಹೋಗ್ತಾ ಇರುತ್ತಲ್ಲ, ಅವುಗಳನ್ನ ಸಂಚಾರಿ ಭಾವಗಳು ಅಂತ ಹೇಳಿ ಕರೀತಾರೆ. ಒಂದು ಸ್ಥಾಯಿ ಭಾವಗಳ ಬಗ್ಗೆ ಮಾತಾಡಿದ್ರು, ಆ ಸ್ಥಾಯಿ ಭಾವಗಳು ಜಾಗೃತವಾದಂತ ಸಮಯದಲ್ಲಿ ಈ ಎರಡನೇ ವರ್ಗದ ಸಂಚಾರಿ ಭಾವಗಳೇನಿದವಲ್ಲ, ಈ ರೀತಿ ಅನೇಕ ಭಾವಗಳು ಸಂದರ್ಭೋಚಿತವಾಗಿ ಬಂದು ಬಂದು ಹೋಗುತ್ತೆ ನೋಡಿ, ಅವುಗಳನ್ನ ವ್ಯಭಿಚಾರಿ ಭಾವ ಅಂತೇಳಿ ಕರೀತಾರೆ. ಇದಕ್ಕೆ ನಾನು ಉದಾಹರಣೆ ಹೇಳಿದ್ನಲ್ಲ, ದುಷ್ಯಂತನನ್ನು ಕಂಡ ಶಕುಂತಲೆಯಲ್ಲಿ ಮೊದಲು ಮೂಡ್ತಕ್ಕಂಥ ಭಾವ ಯಾವುದು, ಅಲ್ಲಿ ಬರೋದು ಸ್ಥಾಯಿ ಭಾವ ರತಿ, ಶೃಂಗಾರ ರಸ ಉಂಟಾಗುತ್ತಲ್ಲಿ. ಆದ್ರೆ ಅವಳಲ್ಲಿ ಅದೇ ಸನ್ನಿವೇಶದಲ್ಲಿ ಭಯ ಆಗುತ್ತೆ, ನಾಚಿಕೆ ಆಗುತ್ತೆ, ಮುಂತಾದ ಸಂಚಾರಿ ಭಾವಗಳು ಬಂದು ಹೋಗ್ತವೆ. ನಾನು ಈಗಿನ ಪ್ರಸ್ತುತ ದಿನದ ಉದಾಹರಣೆಯನ್ನು ಕೊಡ್ಬೋದು. ಇಬ್ರು ಪ್ರೇಮಿಗಳು ಎಲ್ಲೋ ಹೋಗಿರ್ತಾರೆ, ಮೂವಿಗೆ ಹೋಗಿರ್ತಾರೆ, ಇಲ್ಲ ಪಾರ್ಕ್ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಅವರಲ್ಲಿ ಉದಯಿಸಿರ್ತಕ್ಕಂತ ಒಂದು ರಸವನ್ನು ನಾವು ಶೃಂಗಾರ ರಸ ಅಂತೇಳಿ ಕರಿಬಹುದು. ಬಟ್ ಅವರಲ್ಲಿ ಬೇರೆ ಬೇರೆ ಸಂಚಾರಿ ಭಾವಗಳು ಬಂದು ಹೋಗ್ತಾ ಇರ್ತವೆ. ಎಲ್ಲೋ ನಮ್ಮ ಮನೆಯವ್ರು ಯಾರಾದ್ರೂ ಬಂದ್ಬಿಟ್ರೆ ಅನ್ನೋ ಭಯ ಇರುತ್ತೆ, ಭಯ ಬರೋದು ಹೋಗೋದು ಮಾಡ್ತಾ ಇರುತ್ತೆ, ಅದು ಸ್ಥಿರವಾಗಿರಲ್ಲ. ಅಂತವುಗಳನ್ನ ನಾವು ಸಂಚಾರಿ ಭಾವಗಳು ಅಂತೇಳಿ ಕರಿತೀವಿ. ಇಲ್ಲಿ ಭರತ ಏನ್ ಮಾಡಿದಾನೆ ಗೊತ್ತಾ, ಸ್ಥಾಯಿಗಳಲ್ಲದ ಇರ್ತಕ್ಕಂಥ ಸಂಚಾರಿ ಭಾವಗಳನ್ನ ಸಮುದ್ರಕ್ಕೆ ಮತ್ತೆ ಅವುಗಳಲ್ಲಿರ್ತಕ್ಕಂಥ ಅಲೆಗಳಿಗೆ ಹೋಲಿಸಿದ್ದಾನೆ. ಸಮುದ್ರ ಅಂತಕ್ಕಂಥದ್ದು ಸ್ಥಾಯಿ ಭಾವ ಆದ್ರೆ ಬಂದು ಬಂದು ಹೋಗ್ತವಲ್ಲ ಅಲೆಗಳು, ಇದನ್ನ ಸಂಚಾರಿ ಭಾವಗಳಿಗೆ ಹೋಲಿಕೆ ಮಾಡಿದ್ದಾರೆ. ಈ ರೀತಿ ನೀವು ಭರತನ ಎರಡು ರೀತಿಯ ಭಾವಗಳ ಕುರಿತು ಬರೀಬಹುದು, ಒಂದು ಸ್ಥಾಯಿ ಭಾವಗಳು, ಇನ್ನೊಂದು ಸಂಚಾರಿ ಭಾವಗಳು. ಮೊದಲನೇದಾಗಿ ನಾವೀಗ ಭಾವಗಳ ಕುರಿತು ನೋಡಿದ್ವಿ. ಮುಂದುವರೆದು ಭರತನ ರಸಸೂತ್ರದಲ್ಲಿರ್ತಕ್ಕಂಥ ವಿಭಾವಗಳು, ಅನುಭಾವಗಳು, ಅದೇ ರೀತಿ ಸಂಚಾರಿ ಭಾವದ ಬಗ್ಗೆ ನೋಡಿದ್ವಿ. ಈಗ ವಿಭಾವಗಳು ಮತ್ತೆ ಅನುಭವಗಳ ಬಗ್ಗೆ ನೋಡೋಣ. ಇವುಗಳನ್ನ ರಸದ ವಿವಿಧ ಅಂಗಗಳು ಅಂತೇಳಿ ಕರೀತಾರೆ, ಅವುಗಳನ್ನ ಭಾವ, ವಿಭಾವ, ಅನುಭವಗಳು. ಭಾವದ ಬಗ್ಗೆ ನೋಡಿದ್ವಿ ನಾವು. ಭಾವ ಅನ್ನೋದು ಈಗ ನಮ್ಮ ಭರತ ಚಿತ್ತವೃತ್ತಿ ಅಂತ ಹೇಳಿ ಕರೆದಿದ್ದಾನೆ, ಅವುಗಳಲ್ಲಿ ಎರಡು ವಿಧಗಳನ್ನು ಗುರುತಿಸ್ತಾನೆ, ಒಂದು ಸ್ಥಾಯಿ ಭಾವ, ಎಂಟು ರಸಗಳನ್ನ ಹೇಳ್ತಾನೆ, ಇನ್ನೊಂದು ಸಂಚಾರಿ ಭಾವ, ಅವುಗಳ ಕುರಿತು ನಮಗೆ ಚರ್ಚೆ ಮಾಡಿದ್ವಿ. ರಸದ ವಿವಿಧ ಅಂಗಗಳು ನೋಡಿ, ವಿಭಾವ ಅಂತಕ್ಕಂಥದ್ದು, ವಿಭಾವ ಅಂದ್ರೆ ಭಾವಕ್ಕೆ ಕಾರಣಗಳು, ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ. ವಿಭಾವ ಅನ್ನೋದು ಭಾವ ಕಾರಣ. ಈಗ ಸ್ಥಾಯಿ ಭಾವ ಆಗ್ಲಿ ಸಂಚಾರಿ ಭಾವ ಆಗ್ಲಿ ನಾವೇನ್ ನೋಡಿದ್ವಲ್ಲ, ಅವು ಉಂಟಾಗ್ಲಿಕ್ಕೆ ಕಾರಣ ಏನಿದೆಯಲ್ಲ, ಆ ಕಾರಣನೇ ವಿಭಾವಗಳು. ನಾನು ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು. ಯಾವುದೇ ಒಂದು ಯಾವ್ದು ಮೇಡಮ್, ವಿಭಾವ ಅಂತಂದ್ರೆ ಭಾವಗಳ ಬಗ್ಗೆ ನಾವು ಮಾತಾಡಿದ್ವಿ, ಸ್ಥಾಯಿ ಭಾವಗಳು, ಸಂಚಾರಿ ಭಾವಗಳು, ಅವು ಉದಯ ಆಗ್ಲಿಕ್ಕೆ ಕಾರಣ ಆಗ್ತಕ್ಕಂಥವೇ ವಿಭಾವಗಳು. ಯಾವ ತರ ನಾನು ಮುಂದೆ ಹೇಳ್ತೀನಿ ನೋಡಿ, ಉದಾಹರಣೆ ಜೊತೆಗೆ ನಿಮ್ ಮನಸ್ಸಿನಲ್ಲಿ ಯಾವ ಭಾವನೆಗಳು ಇದಾವೆ ಅಂದ್ರೆ ಅವು ಪ್ರಕಟ ಆಗಕ್ಕೆ ಯಾವ್ದಾದ್ರು ಒಂದ್ ಕಾರಣ ಬೇಕಲ್ವಾ. ನಾನು ಅವಾಗ್ಲೇ ಎಕ್ಸಾಂಪಲ್ ಹೇಳಿದೆ, ಏನೋ ಸರ್ಪದ ಎಕ್ಸಾಂಪಲ್, ಹಾವು ಬಂದಾಗ ಏನಾಗುತ್ತೆ ಅಂತ ಹೇಳಿ, ಅಲ್ಲಿ ಹಾವೇನೆ ನಮ್ಗೆ ವಿಭಾವ ಅಂದ್ರೆ ಅದರಿಂದನೇ ನಮ್ಮಲ್ಲಿ ಒಂದು ರಸ ಉತ್ಪತ್ತಿ ಆಯ್ತು ಅಂತ ಹೇಳಿ ಅಷ್ಟೇನೆ. ನೋಡಿ, ಶಕುಂತಲೆಯಲ್ಲಿ ರತಿಭಾವ ಮೂಡಕ್ಕೆ ಏನ್ ಕಾರಣ, ಅವಳು ದುಷ್ಯಂತನನ್ನು ನೋಡ್ತಾಳೆ. ಇಲ್ಲಿ ಯಾರು ಶಕುಂತಲೆಯ ದೃಷ್ಟಿಕೋನದಲ್ಲಿ ದುಷ್ಯಂತನೇ ವಿಭಾವ, ಇಲ್ಲಿ ಗೊತ್ತಾಗ್ತಿದೆಯಲ್ವಾ, ಭಾವ ಉಂಟಾಗ್ಲಿಕ್ಕೆ ಏನ್ ಕಾರಣ ಇದೆಯಲ್ಲ ಅದನ್ನೇ ವಿಭಾವ ಅಂತ ಹೇಳಿ ಕರೆಯೋದು. ದುಷ್ಯಂತನ ದೃಷ್ಟಿಯಲ್ಲಿ ನೋಡಿ, ದುಷ್ಯಂತನಲ್ಲಿ ರತಿಭಾವ ಉಂಟಾಗ್ಲಿಕ್ಕೆ ಕಾರಣ ಶಕುಂತಲೆ, ಅಂದ್ರೆ ದುಷ್ಯಂತನ ದೃಷ್ಟಿಯಲ್ಲಿ ಶಕುಂತಲೆ ವಿಭಾವ. ಇಲ್ಲಿ ನೀವು ಬರ್ಕೊಳ್ಬೇಕಾದ್ರೆ ವಿಭಾವ ಅಂತಂದ್ರೆ ಭಾವ ಉಂಟಾಗ್ಲಿಕ್ಕೆ ಇರ್ತಕ್ಕಂಥ ಕಾರಣಗಳು. ಉದಾಹರಣೆಗೆ, ಶಕುಂತಲೆಯಲ್ಲಿ ಪ್ರತಿಭಾವ ಮೂಡಲು ಕಾರಣ ಯಾರು, ದುಷ್ಯಂತ. ಅಂದ್ರೆ ಇಲ್ಲಿ ಶಕುಂತಲೆಯ ದೃಷ್ಟಿಕೋನದಲ್ಲಿ ದುಷ್ಯಂತನೇ ವಿಭಾವ, ಗೊತ್ತಾಗ್ತಿದೆ ಅಂತ ನಾನು ಭಾವಿಸ್ತೇನೆ. ಅದೇ ವೈಸ್ ವರ್ಸ, ದುಷ್ಯಂತನ ದೃಷ್ಟಿಕೋನದಲ್ಲಿ ಆಪೋಸಿಟ್ ಆಗುತ್ತೆ. ಸರಿ, ಇದರಲ್ಲಿ ಎರಡು ರೀತಿಯ ವಿಭಾವಗಳನ್ನು ಗುರುತಿಸ್ತಾರೆ, ನೀವು ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಜಸ್ಟ್ ಕೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಈ ಚಾಪ್ ಈ ಇವತ್ತು ನಾವು ಮಾಡ್ತಾ ಇರೋದೇ ಹಂಗಿದೆ, ನೀವು ಜಸ್ಟ್ ಕ್ಲೋಸ್ ಆಡ್ತಾರ ಆದ್ರೂ ಬರ್ಕೋಬೇಕು ಅದನ್ನ. ವಿಭಾವಗಳಲ್ಲಿ ಎರಡು ರೀತಿ, ಒಂದೇದು ಆಲಂಬನ ವಿಭಾವ ಅಂತೇಳಿ, ಇನ್ನೊಂದು ಉದ್ದೀಪನ ವಿಭಾವ ಅಂತೇಳಿ. ಆಲಂಬನ ವಿಭಾವ ಅಂತಂದ್ರೆ ಈ ಒಂದು ಭಾವ ಉಂಟಾಗ್ಲಿಕ್ಕೆ ಮೂಲ ಆಶಯ ಏನಿದೆಯಲ್ಲ, ಮೂಲ ಆಶಯ ಅಥವಾ ವ್ಯಕ್ತಿ, ವಸ್ತು, ಏನೇ ಆಗಿರ್ಬೋದು,
ಅದನ್ನ ಆಲಂಬನ ವಿಭಾವ ಅಂತೇಳಿ ಕರಿತೀವಿ. ನೀವು ಬರ್ಕೊತಾ ಇದ್ರೆ ಅನ್ಕೋತೀನಿ, ವಿಭಾವ ಅಂದ್ರೆ ಭಾವಕ್ಕೆ ಕಾರಣಗಳು. ಉದಾಹರಣೆ ದುಷ್ಯಂತ ದುಶ್ಯಲ್ಯರು ಶಕುಂತಲೆ ಬರೀರಿ. ಅದರಲ್ಲಿ ಎರಡು ವಿಧಗಳು, ಆಲಂಬನ ವಿಭಾವ ಮತ್ತೆ ಉದ್ದೀಪನ ವಿಭಾವ ಅಂತೇಳಿ. ಈ ಆಲಂಬನ ವಿಭಾವ ಅಂದ್ರೆ ಭಾವದ ಹುಟ್ಟುವಿಕೆಗೆ ಮೂಲ ಕಾರಣಗಳು ಏನೇ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸನ್ನಿವೇಶ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಇದನ್ನ ಆಲಂಬನ ವಿಭಾವಗಳು ಅಂತೇಳಿ ಕರಿತೀವಿ, ಮೂಲವಾಗಿರೋ. ಇನ್ನೊಂದು ಉದ್ದೀಪನ ವಿಭಾವ. ವಿಭಾವದಲ್ಲಿ ಎರಡು ವಿಧ, ಒಂದು ಆಲಂಬನ ವಿಭಾವ, ಇನ್ನೊಂದು ಉದ್ದೀಪನ ವಿಭಾವ. ಉದ್ದೀಪನ ಅನ್ನೋ ಅರ್ಥದ ನೋಡಿ, ಉದ್ದೀಪನ ಅನ್ನೋದ್ರಲ್ಲೇ ಅರ್ಥ ಇದೆ, ಏನೋ ಒಂದನ್ನು ಜಾಸ್ತಿ ಪಡಿಸ್ತಾ ಇರೋದು ಅಂತ. ಏನು ಉಂಟಾಗುತ್ತಲ್ಲ ಆಲಂಬನ ವಿಭಾವದಲ್ಲಿ ಉಂಟಾದಂತಹ ಭಾವವನ್ನ ಬಲಪಡಿಸ್ತಕ್ಕಂಥ ಪೋಷಕಾಂಶಗಳನ್ನ ಉದ್ದೀಪನ ವಿಭಾವ ಅಂತೇಳಿ ಕರೀತಾರೆ. ಗೊತ್ತಾಯ್ತಲ್ಲ, ಉದಾಹರಣೆ ನೋಡಿ, ಉದಾಹರಣೆ ಆದ್ಮೇಲೆ ಹೇಳ್ತೀನಿ. ನಿಮ್ಗೆ ಉದಾಹರಣೆ ಹೇಳದ್ಮೇಲೆ ಅದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೆ ಹೇಳಿದ್ದು, ಇದು ಕಾವ್ಯ ಮೀಮಾಂಸೆನೆ ಹಂಗೆ, ನೀವು ಪದೇ ಪದೇ ಓದಿ ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಬೇರೆ ಯಾವ ಸಬ್ಜೆಕ್ಟ್ ಗಿಂತನು. ಬಟ್ ಫಸ್ಟ್ ಟೈಮ್ ಕೇಳಿದಾಗ, ಇಲ್ಲಿ ತುಂಬಾ ಜನ ಓದಿದಿರಾ ಇದ್ರ ಬಗ್ಗೆ, ಅದು ಯಾರಾದ್ರೂ ನಾನ್ ಫಸ್ಟ್ ಟೈಮ್ ಓದಿದ್ದು, ನಾನು ಓದ್ಬೇಕಾದ್ರೆ ಅದಕ್ಕೆ ಫಸ್ಟ್ ಟೈಮ್ ಓದಿದ್ರೆ ನಮ್ಗೆ ಏನು ಗೊತ್ತಾಗಲ್ಲ ಇದು. ಬಟ್ ನೀವು ಕಾವ್ಯ ಮೀಮಾಂಸೆನ ಪದೇ ಪದೇ ಓದಿ ನಿಮ್ಗೆ ಇದ್ರಷ್ಟು ಇಂಟ್ರೆಸ್ಟಿಂಗ್ ಬೇರೆ ಯಾವ್ದು ಅನ್ಸಲ್ಲ. ಸರಿ, ಉದಾಹರಣೆ ನೋಡೋಣ. ಇಲ್ಲಿ ಕಾಳಿದಾಸನ ಶಕುಂತಲ ನಾಟಕ ನಾವೀಗ ಮಾತಾಡ್ತಾ ಇದ್ವಲ್ಲ, ನೋಡಿ, ದುಷ್ಯಂತ ಮತ್ತೆ ಶಕುಂತಲೆಯರಲ್ಲಿ ರತಿ ಸ್ಥಾಯಿ ಭಾವ ಉಂಟಾಯ್ತು. ಅದಕ್ಕೆ ಕಾರಣ ಏನು? ಅವರಿಬ್ಬರಲ್ಲಿರ್ತಕ್ಕಂಥ ಭಾವನೆಗಳು, ಅದನ್ನು ನಾವು ಆಲಂಬನ ವಿಭಾವ ಅಂತೇಳಿ ಕರಿತೀವಿ. ಅಂದ್ರೆ ಮೂಲ ಆಶಯ ನೋಡಿ, ದುಷ್ಯಂತನಲ್ಲಿ ಶಕುಂತಲೆಯನ್ನ ನೋಡಿ ಪ್ರತಿಭಾವ ಉಂಟಾಯ್ತು. ಅದನ್ನ ಮೂಲ ವಸ್ತು ಯಾರಲ್ಲಿ? ಶಕುಂತಲೆ. ಅವಳನ್ನ ನಾವು ಆಲಂಬನ ವಿಭಾವ ಅಂತೇಳಿ ಕರಿಬಹುದು. ನೀವು ಪರಸ್ಪರರಲ್ಲಿ ಅಂತೇಳಿ ಬರೀರಿ, ಒಬ್ಬೊಬ್ಬರ ಹೆಸರು ಬರೀ ಅವಶ್ಯಕತೆ ಇಲ್ಲ, ನೀವು ಈ ತರ ಬರಿಬಹುದು. ಅದನ್ನ ಕಾಳಿದಾಸನ ಶಕುಂತಲ ನಾಟಕದಲ್ಲಿ ದುಷ್ಯಂತ ಮತ್ತೆ ಶಕುಂತಲೆಯರಲ್ಲಿ ರತಿ ಸ್ಥಾಯಿ ಭಾವ ಉಂಟಾಗುತ್ತಲ್ಲ, ಅದನ್ನ ನಾವು ಆಲಂಬನ ವಿಭಾವ ಅಂತೇಳಿ ಕರಿತೀವಿ. ಆ ಆಲಂಬನ ವಿಭಾವ ನೋಡಿ, ನಿಮ್ಗೀಗ ನನಗೆ ಎಕ್ಸಾಂಪಲ್ ಹೇಳ್ತೀನಿ. ಅಕಸ್ಮಾತ್ ಈ ರತಿ ಭಾವ ಅಂತಕ್ಕಂಥದ್ದು ನಾವೀಗ ಮೆಜೆಸ್ಟಿಕ್ ಅಲ್ಲಿ ಇದ್ದಾಗ, ಆ ದಾರಿಯಲ್ಲಿ ಇದ್ದಾಗ ಅದು ಉದ್ದೀಪನ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅವ್ರಿಗೆ ಆತರ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಸುತ್ತಲು. ಏನು ದುಷ್ಯಂತ, ನಾನು ಅದಕ್ಕೆ ಆ ಸೀನ್ ನೋಡಿ ಅಂತ ಹೇಳಿದ್ದು, ದುಷ್ಯಂತ ಏನ್ ಮಾಡಿದ್ದಾನೆ, ಶಕುಂತಲೆ ಇದ್ದಂತ ಆಶ್ರಮಕ್ಕೆ ಹೋಗಿದ್ದಾನೆ. ಆಶ್ರಮ ಇದೆ, ಸುತ್ತಮುತ್ತ ಪರಿಸರ ತಿಳಿಯಾಗಿದೆ, ಹಕ್ಕಿಗಳು ಚಿಲ್ಪಿಲಿ ಅಂತ ಇದಾವೆ, ಗಾಳಿ ಬೀಸ್ತಾ ಇದೆ, ಮರಗಿಡಗಳಿದಾವೆ, ಹೂಗಳಿದಾವೆ, ಹಣ್ಣಿದಾವೆ, ಅಲ್ಲಿ ಇರತಕ್ಕಂತ ಸಖಿಯರು ಕೂಡ ಉತ್ತೇಜನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಆ ಒಂದು ಸನ್ನಿವೇಶಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ? ಆ ಪುಷ್ಟಿಯನ್ನು ಕೊಡುತ್ತಲ್ವಾ, ಅದನ್ನು ಉದ್ದೀಪನ ವಿಭಾವಗಳು ಅಂತೇಳಿ ಕರೀತಾರೆ. ಇನ್ನೊಂದ್ಸಲ ಸಮ್ಅಪ್ ಮಾಡ್ತೀನಿ ನೋಡಿ. ವಿಭಾವಗಳು ಅಂದ್ರೆ ನಾನು ಹಿಂದೆ ಮಾತಾಡಿದ್ದು ಭಾವಗಳ ಬಗ್ಗೆ, ಸ್ಥಾಯಿ ಭಾವಗಳು ಅಥವಾ ಸಂಚಾರಿ ಭಾವಗಳು. ಮುಖ್ಯವಾಗಿ ನಾವು ಗಮನಿಸೋದು ಸ್ಥಾಯಿ ಭಾವಗಳನ್ನೇ. ನಾನು ಭಾವ ಅಂತ ಹೇಳಿದಾಗ ನೀವು ಸ್ಥಾಯಿ ಭಾವದ ಕಡೆನೆ ಗಮನ ಕೊಡಿ, ಹಂಗಂತಂದು ಸಂಚಾರಿ ಭಾವಗಳನ್ನ ಬಿಡಬೇಕು ಅಂತಿಲ್ಲ. ಈ ವಿಭಾವ ಅಂತಕ್ಕಂಥವು ಭಾವಗಳು ಉಂಟಾಗ್ಲಿಕ್ಕೆ ಕಾರಣಗಳು. ಅದರಲ್ಲಿ ಎರಡು ವಿಧ, ಒಂದು ಆಲಂಬನ ವಿಭಾವ, ಇನ್ನೊಂದು ಉದ್ದೀಪನ ವಿಭಾವ. ಆಲಂಬನ ವಿಭಾವ ಅಂತಂದ್ರೆ ಮೂಲ ವಸ್ತು ಅಥವಾ ವಿಷಯ ಸನ್ನಿವೇಶ ಏನೇ ಆಗಿರ್ಬೋದು, ಈ ಒಂದು ಭಾವ ಉಂಟಾಗ್ಲಿಕ್ಕೆ ಮೂಲ ವಸ್ತು ಏನಿರುತ್ತಲ್ಲ ಅದೇನೆಯ ಆಲಂಬನ ವಿಭಾವ. ಇಲ್ಲಿ ಶಕುಂತಲೆ ಮತ್ತೆ ದುಷ್ಯಂತರಲ್ಲೇ ಈ ಒಂದು ಆಲಂಬನ ವಿಭಾವ ಇರತಕ್ಕಂಥದ್ದು. ಉದ್ದೀಪನ ವಿಭಾವ ಅಂತಂದ್ರೆ ಆ ಒಂದು ಉಂಟಾಗಿರತಕ್ಕಂಥ ಭಾವವನ್ನ ಉದ್ದೀಪನಗೊಳಿಸುತ್ತಲ್ಲ, ಹೆಚ್ಚುಗೊಳಿಸುತ್ತೆ, ಬಲಪಡಿಸುತ್ತಲ್ಲ ಆ ಒಂದು ವಸ್ತುಗಳು. ನಾನು ಹೇಳ್ದಂಗೆ ನಿರಾತಂಕ ವಾತಾವರಣ, ಸುತ್ತಲೂ ದುಂಬಿಗಳು, ಹಕ್ಕಿಗಳು, ಮರಗಿಡಗಳು, ತಂಪಾದ ಗಾಳಿ, ಜುಳು ಜುಳು ನೀರು ಹರಿತಾ ಇರೋದು, ಇವೆಲ್ಲವೂ ಕೂಡ ಆ ಒಂದು ಸನ್ನಿವೇಶಕ್ಕೆ ಪೂರಕವಾಗಿ ಬಂದಿದ್ದಾವೆ. ಇದನ್ನ ಉದ್ದೀಪನ ವಿಭಾವಗಳು ಅಂತೇಳಿ ಕರೀತಾರೆ. ಗೊತ್ತಾಯ್ತು ಅಂತ ನಾನು ಅನ್ಕೋತೀನಿ. ಏನಾದ್ರೂ ಡೌಟ್ ಇದೆ ಇದರಲ್ಲಿ ವಿಭಾವದಲ್ಲಿ? ಕಂಟಿನ್ಯೂ ಮಾಡೋಣ. ಇನ್ನೊಂದು ಭರತ ಹೇಳಿರ್ತಕ್ಕಂಥದ್ದು ಅನುಭವಗಳು ಅಂತೇಳಿ. ಅನುಭವಗಳು ಇದೇನಿಲ್ಲ, ಸಿಂಪಲ್ ಇದು. ಅನುಭವ ಅಂತಂದ್ರೆ ನೀವು ರಿಯಾಕ್ಷನ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ಕರಿಬಹುದು, ಕನ್ನಡದಲ್ಲಿ ಪ್ರತಿಕ್ರಿಯೆ ಅಂತೇಳಿ ಹೇಳ್ಬೋದು. ಈಗ ಯಾವುದೇ ಒಂದು ಭಾವ ಉಂಟಾದಾಗ ಆ ಪಾತ್ರಧಾರಿ ಅಥವಾ ವ್ಯಕ್ತಿ ಏನ್ ಮಾಡ್ತಾನಲ್ಲ ಅದೇನೆಯ ಅನುಭವ. ನಾನು ಹಿಂದಿನ ಎಕ್ಸಾಂಪಲ್ ಹೇಳ್ತೀನಿ, ಯಾಕಂದ್ರೆ ಈ ಎಕ್ಸಾಂಪಲ್ ಇದಕ್ಕೆ ಸೂಟ್ ಆಗೋದಿಲ್ಲ, ನಿಮಗೆ ಗೊತ್ತಿದೆ ಮುಂದೇನಾಗುತ್ತೆ ಅಂತೇಳಿ. ನೋಡಿ, ನಾನು ಸರ್ಪದ ಎಕ್ಸಾಂಪಲ್ ಹೇಳಿದೆ. ನಾನು ಹಾವು ನೋಡಿದ ತಕ್ಷಣ ನೆಗಿತಾನಲ್ಲ, ಒಬ್ಬ ಮನುಷ್ಯ ನೆಗಿತಾನೆ, ಎದುರ್ತಾನೆ, ಬೆವರ್ತಾನೆ, ಹಾವೇನಾದ್ರೂ ಕಚ್ಚಿಬಿಡುತ್ತೆ ಬಂದು ಅಂತೇಳಿ. ಇದನ್ನ ಅನುಭವ ಅಂತೇಳಿ ಕರೀತಾರೆ. ಅನುಭವ ಅಂತೇಳಿ ನೀವು ಬರ್ಕೊಳ್ಳಿ. ಅನುಭವ ಅಂತಂದ್ರೆ ಮನಸ್ಸಿನಲ್ಲಿ ಭಾವಗಳು ಉದ್ರೇಕಗೊಂಡಾಗ ನಡೆ ನುಡಿಗಳಲ್ಲಿ ಗೋಚರ ಆಗುತ್ತಲ್ಲ, ಆ ಪ್ರಕ್ರಿಯೆಗಳನ್ನ ಅನುಭವ ಅಂತೇಳಿ ಕರೀತಾರೆ. ಇನ್ನೊಂದ್ಸಲ ಹೇಳ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ, ಬರ್ಕೊಳ್ಳಿ. ಅನುಭವ ಅಂತಂದ್ರೆ ಬರ್ಕೊಳ್ಳೋದಷ್ಟೆಲ್ಲ ಗ್ರೂಪ್ ಅಲ್ಲಿ ಹಾಕ್ಬೇಕು ಇವತ್ತು ಕ್ಲಾಸ್ನ ಬರ್ಕೊಂಡಿದ್ದೆ ಎಲ್ಲರೂ. ಕಾವ್ಯ ಪ್ರಪಂಚದಲ್ಲಿ ವಿಭಾವಗಳಿಂದಾಗಿ ಮನಸ್ಸಿನಲ್ಲಿ ಭಾವಗಳು ಉದ್ರೇಕಗೊಂಡಾಗ ನಡೆ ನುಡಿಗಳಲ್ಲಿ ಗೋಚರವಾಗುವ ಪ್ರಕ್ರಿಯೆಗಳನ್ನ ಅಥವಾ ಪ್ರತಿಕ್ರಿಯೆಗಳನ್ನ ಅನುಭವ ಅಂತೇಳಿ ಕರೀತಾರೆ ಅಲ್ವಾ? ನೀವು ಅದಕ್ಕೆ ಸರ್ಪದ ಎಕ್ಸಾಂಪಲ್ ಆದ್ರೂ ಕೊಡ್ಬೋದು, ಅಥವಾ ನೋಡಿ ಶಕುಂತಲೆಯಲ್ಲಿ ರತಿಭಾವ ಉಂಟಾದಂತ ಸಂದರ್ಭದಲ್ಲಿ ನೀವು ಒಂದೇ ಎಕ್ಸಾಂಪಲ್ ಇಟ್ಕೊಳ್ಳೋದು ಒಳ್ಳೇದು. ನೀವು ಶಕುಂತಲೆ ದುಷ್ಯಂತರ ಒಂದು ಸನ್ನಿವೇಶನ ಇಟ್ಕೊಂಡು ಇಡೀ ರಸ ಸಿದ್ಧಾಂತವನ್ನ ವಿವರಣೆ ಮಾಡ್ತಾ ಹೋಗ್ಬೋದು. ಅವಳಲ್ಲಿ ಉಂಟಾಗುತ್ತಲ್ಲ ಶಕುಂತಲೆಯಲ್ಲಿ ರತಿಭಾವ ಮೂಡಿದಂತ ಸಂದರ್ಭದಲ್ಲಿ ಅವಳಲ್ಲಿ ನಾಚಿಕೆ ಕ್ರಿಯೆಗಳು ಉಂಟಾಗ್ತವೆ, ಓರೆ ನೋಟ ಆಗೋದು, ತಲೆಬಾಗಿ ನಿಲ್ತಕ್ಕಂಥದ್ದು, ಈ ರೀತಿ ಸನ್ನಿವೇಶಗಳು, ಈ ರೀತಿ ಪ್ರತಿಕ್ರಿಯೆಗಳನ್ನ ನಾವು ಅನುಭವ ಅಂತೇಳಿ ಕರಿತೀವಿ. ಇದಿಷ್ಟು ನಿಮ್ಗೆ ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ. ಈ ಎಲ್ಲಾ ಭಾವಗಳು ಏನಿದಾವಲ್ಲ, ನಾವು ಇವಾಗ ಮಾತಾಡಿದ ಅಷ್ಟು ಭಾವಗಳು ರಂಗಭೂಮಿ ಮೇಲೆ ಅಭಿನಯ ಕ್ರಿಯೆಗಳಿಂದ ಮೂಡಿದಾಗ ರಸಾನುಭವ ಆಗುತ್ತೆ ಅಂತಕ್ಕಂಥದ್ದು ಭರತನ ಅಭಿಪ್ರಾಯ. ಇಷ್ಟು ಹೇಳ್ತಾನೆ ಭರತ, ಎಲ್ಲ ಹೇಳಿಲ್ಲ ಕಂಪ್ಲೀಟ್ ಆಗಿ. ಒಂಥರ ಹೆಂಗೆ ದೊಡ್ಡ ದೇವರುಗಳು ಒಂದೊಂದೇ ಸಾಲು ಹೇಳ್ತಾರಲ್ಲ ಆ ತರ ಒಂದು.
ಹೇಳ್ತಾನೆ ಬಿಟ್ಟಿದ್ದಾನೆ. ಅದನ್ನ ಚರ್ಚೆ ಮಾಡೋದು, ಅದನ್ನ ಯಾವ ತರ ಹೇಳಿದಾನೆ ಅಂತ ಹೇಳಿ ನಿಷ್ಕರ್ಷ ಮಾಡೋದು ಮೀಮಾಂಸಕರಿಗೆ ಬಿಟ್ಟಿದ್ದಾನೆ. ಸಾವಿರಾರು ವರ್ಷ ಇದನ್ನ ಚಿಂತನೆ ಮಾಡಿದ್ದಾರೆ. ಇಲ್ಲಿ ಏನ್ ಚಿಂತನೆ ಉಂಟಾಯ್ತು ಅಂತ ನಾವು ಮುಂದೆ ನೋಡೋಣ. ಅದಕ್ಕಿಂತ ಮೊದಲು ಈ ಅನುಭವಗಳ ಬಗ್ಗೆ ಮಾತಾಡಿದ್ವಲ್ಲ ನಾವೀಗ, ಇವುಗಳಲ್ಲಿ 8 ಅನುಭವಗಳನ್ನ ಭರತ ಗುರುತಿಸ್ತಾನೆ. ಅವುಗಳನ್ನ ಕೆಲವು ಮೀಮಾಂಸಕರು ಸಾತ್ವಿಕ ಭಾವಗಳು ಅಂತೇಳಿ ಮುಂದೆ ವಿಂಗಡಣೆ ಮಾಡ್ತಾರೆ. ಯಾಕಂದ್ರೆ ಇವಿಷ್ಟು ಭಾವಗಳನ್ನ ಹೊರತಾಗಿಯೂ ಹಲವಾರು ಭಾವಗಳು ಉಂಟಾಗ್ತವೆ. ಆದ್ರೆ ಭರತ ಹೇಳಿರ್ತಕ್ಕಂಥ ಸಾತ್ವಿಕ ಭಾವಗಳು ಅಂದ್ರೆ ನಮ್ಮಲ್ಲಿ ಉದ್ದೇಶ ಪ್ರಯತ್ನ ಇಲ್ದೇನೆ. ನೋಡಿ, ಈಗ ನಾವು ಆ ನೋಡಿದ ತಕ್ಷಣ ನೆಗೆದ್ವಿ, ನಮಗೆ ಉದ್ದೇಶನೇ ಇರಲಿಲ್ಲ, ಸಡನ್ ಆಗಿದ್ದಲ್ಲ. ಆ ತರದವನ್ನ 8 ಭಾವಗಳನ್ನ ಗುರುತಿಸ್ತಾನೆ. ಯಾರು? ನಮ್ಮ ಭರತ. ಒಂದನೇದು ಮೈ ಮರೆಯೋದು, ಎರಡನೇದು ಬೆವರೋದು. ನಮ್ಮ ಬುಕ್ಕಲ್ಲಿ ಇದೆ ಇದು, ಮೋಸ್ಟ್ಲಿ ನೀವು ಅದು ನೋಡ್ಕೋಬಹುದು ಆಮೇಲೆ. ಬಟ್ ಮೆನ್ ಈಗ ನೀವು ಚಿಕ್ಕದಾಗಿ ಬರ್ಕೊಳ್ಳಿ ಇಂತಿಂತದಿದೆ ಅಂತ, ನೀವು ಆಮೇಲೆ ಬುಕ್ ನೋಡಿ ನೀಟಾಗಿ ಬರ್ಕೊಳ್ಳಿ ಅದನ್ನ. ರೋಮಾಂಚನ, ನಡುಗುವಿಕೆ, ಧ್ವನಿ ವಿಕಾರ ಆಗ್ತಕ್ಕಂಥದ್ದು, ಕಂಬನಿ, ಕಣ್ಣೀರ್ ಬರ್ತಕ್ಕಂಥದ್ದು, ಮೂರ್ಛೆ ಹೋಗ್ತಕ್ಕಂಥದ್ದು, ವೈವರ್ಣ್ಯ ಅಂತ ಹೇಳಿ ಬರೀತಾನೆ. ಅಂದ್ರೆ ಮುಖ ಬಿಳಿಸ್ಕೊಳ್ಳೋದು ಅಂತಾರಲ್ಲ ಆ ತರ. ಈ ರೀತಿ 8 ಭಾವಗಳನ್ನ, ಅಂದ್ರೆ ಸಾತ್ವಿಕ ಭಾವಗಳನ್ನ ಅನುಭವಗಳ ಕೆಳಗೆ ಭರತ ಗುರುತಿಸ್ತಾನೆ. ಒಟ್ಟಾರೆ ನಮ್ಗೆ ಏನ್ ಗೊತ್ತಾಯ್ತು, ಈಗ ಕಲಾ ಪ್ರಪಂಚದಲ್ಲಿ ಭಾವದ ಕಾರಣಗಳು ವಿಭಾವಗಳು ಅಂತ ಗೊತ್ತಾಯ್ತಾ? ಸ್ವಲ್ಪ ನಿಮ್ಗೆ ಗೊತ್ತಾಗತ್ತಂಕ ಅಷ್ಟೇ ಕಷ್ಟ ಅನ್ಸುತ್ತೆ. ಭಾವಗಳ ಬಗ್ಗೆ ಮಾತಾಡಿದ್ವಿ, ಅದರಲ್ಲಿ ಸ್ಥಾಯಿ ಭಾವ, ಸಂಚಾರಿ ಭಾವಗಳ ಬಗ್ಗೆ ಮಾತಾಡಿದ್ವ, ಅದಾದ್ಮೇಲೆ ವಿಭಾವಗಳ ಬಗ್ಗೆ ಮಾತಾಡಿದ್ವಿ. ವಿಭಾವಗಳು ಅಂದ್ರೆ ಹಿಂದೆ ಮಾತಾಡಿದ್ವಲ್ಲ ಭಾವಗಳು, ಅವು ಉದಯ ಆಗ್ಲಿಕ್ಕೆ ಕಾರಣ ಆದಂತ ವಿಭಾವಗಳು, ಅದರಲ್ಲಿ 2, ಆಲಂಬನ ವಿಭಾವ, ಉದ್ದೀಪನ ವಿಭಾವ. ಇನ್ನೊಂದು ಅನುಭವದ ಬಗ್ಗೆ ಮಾತಾಡಿದ್ವಿ. ಅನುಭವ ಅಂದ್ರೆ ಪ್ರತಿಕ್ರಿಯೆ ಅಂತ ಹೇಳಿ ನಾನು ಹೇಳಿದೆ, ಗೊತ್ತಾಯ್ತಲ್ಲ? ಇದಿಷ್ಟು ಭಾವಗಳ ಬಗ್ಗೆ ಚರ್ಚೆ. ಇಲ್ಲಿಂದ ಮುಂದೆ ರಸ ಸಿದ್ಧಾಂತ ಕಡೆಗೆ, ರಸ ಸಿದ್ಧಾಂತದಲ್ಲಿ ಮೀಮಾಂಸಕರು ಯಾವ ತರ ಚರ್ಚೆ ಮಾಡಿದ್ರು ಅನ್ನೋದು ನೋಡ್ತಾ ಹೋಗೋಣ. ಭರತ ನಾಟಕಕ್ಕೆ ಅನ್ವಯಿಸಿ ಕೆಲವೊಂದಿಷ್ಟು ಪಾತ್ರಗಳ ಬಗ್ಗೆ ಮಾತಾಡ್ತಾನೆ, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದ್ರ ಕುರಿತಾಗಿನ ತುಂಬಾ ಚರ್ಚೆ ನಡೆಯುತ್ತೆ ಮುಂದೆ. ರಸ ಯಾರಲ್ಲಿ ಉತ್ಪತ್ತಿ ಆಗುತ್ತೆ ಅಥವಾ ನಿಷ್ಪತ್ತಿ ಆಗುತ್ತೆ, ರಸಾನುಭವ ಉಂಟಾಗೋದು ಯಾರಿಗೆ ಯಾರಲ್ಲಿ ಅನ್ನೋ ಚರ್ಚೆಗಳು ತುಂಬಾ ಆಳವಾಗಿ ನಡೀತವೆ. ಹಂಗಾಗಿ ಭರತ ಹೇಳಿದಂತ 3 ರೀತಿಯ ಪಾರಿಭಾಷಿಕ ಪದಗಳನ್ನ ನೋಡೋಣ. ಒಂದೇದು ಅನುಕಾರ್ಯ ಅಂತ ಹೇಳಿ, ನೀವು ನೋಟ್ ಮಾಡ್ಕೊಳ್ಳಿ. ಅನುಕಾರ್ಯ, ಅನುಕಾರ್ಯ ಅಂತಂದ್ರೆ ನಾಟಕದ ಮೂಲ ಪಾತ್ರಗಳು, ನಾಟಕದ ಮೂಲ ಪಾತ್ರಗಳು ಅಥವಾ ಮೂಲ ಪುರುಷರು. ಇವರು ಯಾವುದೋ ಕಾಲದಲ್ಲಿ ಜೀವಂತವಾಗಿದ್ದವರು, ಬದುಕಿ ಭಾವಗಳನ್ನ ಅನುಭವಿಸಿ ಮರಣ ಹೊಂದಿರತಕ್ಕಂಥವ್ರು. ಇವಾಗ ನಾನು ಮತ್ತೆ ಅದೇ ಎಕ್ಸಾಂಪಲ್ಗೆ ಬರ್ತೀನಿ, ದುಷ್ಯಂತ ಮತ್ತೆ ಶಕುಂತಲೆ. ನಾನು ನಿಮಗೆ ಕಳಿಸಿದಂತ ದೃಶ್ಯದಲ್ಲಿ ರಾಜ್ಕುಮಾರ್ ಮತ್ತೆ ಇನ್ನೊಬ್ಬ ನಟಿ ಇದ್ರು, ಅವರು ಅಭಿನಯ ಮಾಡ್ತಾ ಇರೋದು ಯಾರನ್ನ? ಮೂಲವಾಗಿದ್ರಲ್ಲ ಹಿಂದೆ ದುಷ್ಯಂತ ಮತ್ತೆ ಶಕುಂತಲೆ, ಅವರನ್ನ. ಈ ದುಷ್ಯಂತ ಮತ್ತೆ ಶಕುಂತಲೆ ಏನಿದ್ರಲ್ಲ ನಿಜವಾದವರು, ಅವರು ಅನುಕಾರ್ಯರು. ರಾಮಾಯಣದಲ್ಲಿ ರಾಮ ಸೀತೆ, ವಾಲ್ಮೀಕಿ ಬರೆದ್ನಲ್ಲ, ನಿಜವಾದಂತ ರಾಮ ಸೀತೆ, ಅವರು ಅನುಕಾರ್ಯರು. ಅನುಕರ್ತರು, ಅನುಕರ್ತರು ಅಂದ್ರೆ ಮೂಲ ಪಾತ್ರಗಳಂತೆ ರಂಗಭೂಮಿಯ ಮೇಲೆ ಅಭಿನಯಿಸ್ತಾ ಇರ್ತಕ್ಕಂಥ ನಟ ನಟಿಯರು. ಈ ರಾಜ್ಕುಮಾರ್ ಆಗಿರ್ಬೋದು ಮತ್ತೆ ನಟಿ ಆಗಿರ್ಬೋದು, ಇವರು ಅನುಕರ್ತರು. ಇವರು ಅವರನ್ನ ಅನುಕರಿಸಿ ಅಭಿನಯವನ್ನು ಮಾಡ್ತಾ ಇದ್ದಾರೆ. ಮೂರನೆಯವರಾಗಿ ಸಾಮಾಜಿಕರು, ಸಾಮಾಜಿಕರು ಅಂದ್ರೆ ನಾವು ಪ್ರೇಕ್ಷಕರು ಅಂತ ಹೇಳಿ ನಾವು ಹೇಳ್ತೀವಿ. ಇದಿಷ್ಟು 3 ಪಾರಿಭಾಷಿಕ ಪದಗಳ ಕುರಿತಾಗಿ ಭರತ ಮೆನ್ಷನ್ ಮಾಡ್ತಾನೆ. ಕೊನೆಯದಾಗಿ ಅವನು ಏನ್ ಹೇಳಿದಾನೆ ಅಂದ್ರೆ ನೋಡಿ, ಅವನು ಮತ್ತೆ ಈಗ ಭರತನ ರಸಸೂತ್ರದ ಕಡೆಗೆ ಬರೋಣ. ಅವನು ಹೇಳ್ತಾನೆ ಏನು, ವಿಭಾವ ಅನುಭಾವ ವ್ಯಭಿಚಾರಿ ಸಂಯೋಗಾದ್ರಸ ನಿಷ್ಪತ್ತಿ. ಅಂದ್ರೆ ನಾನು ಪ್ರಾರಂಭ ತರಗತಿ ಮಾಡಿದಾಗ ನಿಮಗೆ ಇದಕ್ಕೆ ಆಗ್ತಿದ್ದಂತ ಅರ್ಥಕ್ಕೂ ಈಗ ಆಗೋ ಅರ್ಥಕ್ಕೂ ವ್ಯತ್ಯಾಸ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ವಿಭಾವ ಅಂದ್ರೆ ಏನು ಗೊತ್ತು, ಅನುಭವ ಅಂದ್ರೆ ಏನು ಗೊತ್ತು, ವ್ಯಭಿಚಾರಿ ಭಾವಗಳು ಅಂದ್ರೆ ಏನು ಗೊತ್ತು. ಅಂದ್ರೆ ಇಲ್ಲಿ ನೋಡಿ, ಭರತ ಭಾವಗಳ ಕುರಿತು ಬರೆದಿಲ್ಲ, ಅವನು ಸ್ಥಾಯಿ ಭಾವಗಳ ಕುರಿತು ಬರೆದಿಲ್ಲ, ವಿಭಾವದ ಬಗ್ಗೆ ಹೇಳಿದ್ದಾನೆ, ಅನುಭವದ ಬಗ್ಗೆ ಹೇಳಿದಾನೆ, ಅದೇ ರೀತಿ ವ್ಯಭಿಚಾರಿ ಭಾವದ ಬಗ್ಗೆ ಹೇಳಿದಾನೆ, ಅಂದ್ರೆ ಸಂಚಾರಿ ಭಾವಗಳ ಬಗ್ಗೆ ಹೇಳಿದಾನೆ. ಅಂದ್ರೆ ಇಲ್ಲಿ ಭರತನ ಉದ್ದೇಶ ಏನಪ್ಪಾ ಅಂದ್ರೆ, ತಾಯಿ ಭಾವ ಅಂತಕ್ಕಂಥವು ಹೇಳೋ ಅವಶ್ಯಕತೆ ಇಲ್ಲ, ಅವು ನಮ್ಮಲ್ಲಿ ಸುಪ್ತಾವಸ್ಥೆಯಲ್ಲಿ ಖಂಡಿತವಾಗೂ ಇದಾವೆ. ಆ ರೀತಿ ಉದ್ದೇಶದಲ್ಲಿ ಅವನು ವಿಭಾವ ಅನುಭವ ವ್ಯಭಿಚಾರಿ ಸಂಯೋಗದ ರಸ ನಿಷ್ಪತ್ತಿ ಅಂದ್ರೆ ಸ್ಥಾಯಿ ಭಾವಕ್ಕೆ ಪೂರಕವಾಗಿ ಯಾವಾಗ ಇವು 3 ಜೊತೆಗೂಡ್ತಾವಲ್ಲ ಅವಾಗ ರಸ ನಿಷ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ನೋಡಿ, ಇಲ್ಲಿ ನಿಷ್ಪತ್ತಿ ಅನ್ನೋ ವರ್ಡ್ ತುಂಬಾ ಇಂಪಾರ್ಟೆಂಟ್. ನಿಷ್ಪತ್ತಿ ಅಂದ್ರೆ ಅದನ್ನ ನಾವು ಇನ್ನೊಬ್ರಿಗೆ ತೋರ್ಸಕ್ಕಾಗಲ್ಲ, ಅದನ್ನ ನಾವು ಅನುಭವ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ಅದು ಈಗ ಹುಳಿ ಆಗಿರ್ಬೋದು, ಸಿಹಿ ಆಗಿರ್ಬೋದು, ಖಾರ ಆಗಿರ್ಬೋದು, ಅದನ್ನ ನಾವು ಅನುಭವ ಮಾಡ್ತೀವಿ ಹೊರತು ಅದನ್ನ ನಾವು ಯಾವ ತರ ಅನುಭವ ಮಾಡ್ತಾ ಇದೀವಿ ಅಂತ ಇನ್ನೊಬ್ರಿಗೆ ತೋರಿಸಕ್ ಸಾಧ್ಯ ಇಲ್ವಲ್ಲ, ಅದನ್ನ ನಿಷ್ಪತ್ತಿ ಅಂತ ಹೇಳಿ ಕರೀತಾರೆ. ರಸ ಉತ್ಪತ್ತಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಉತ್ಪತ್ತಿ ಯಾವ್ದನ್ನ ಒಂದನ್ನು ಉತ್ಪಾದನೆ ಮಾಡಿದಾಗ ನಾವು ಅದನ್ನ ಇನ್ನೊಬ್ರಿಗೆ ತೋರಿಸ್ಬೋದು, ಇನ್ನೊಬ್ರಿಗೆ ಅದನ್ನ ಪರಿಚಯ ಮಾಡಿಸ್ಬೋದು. ರಸ ನಿಷ್ಪತ್ತಿ ಅನ್ನೋದು ಸರಿಯಾದಂತ ವ್ಯಾಖ್ಯಾನ ಆಗುತ್ತೆ. ಇದಕ್ಕೆ 2 ಉದಾಹರಣೆಗಳನ್ನ ಭರತ ಕೊಡ್ತಾನೆ. ನಾನು ನಿಮ್ಗೆ ಇದು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತೇನೆ. ನೋಡಿ, ಅವನು ಶಾಡವದ ಉದಾಹರಣೆಯನ್ನು ಕೊಡ್ತಾನೆ. ಅಂದ್ರೆ ಶಾಡವ ಅಂತಂದ್ರೆ ಶರಬತ್. ಅವನಲ್ಲಿ ಹೇಳ್ತೇನೆ ನೋಡಿ, ಸಕ್ಕರೆ ಹಾಕ್ತಿವಲ್ಲ ನಾವು ಅದಕ್ಕೆ ನೀರು, ಸಕ್ಕರೆ, ನಿಂಬೆ ರಸ, ಬೇಲದ ರಸ ಹಾಕ್ತಿವಿ, ಅವೆಲ್ಲವೂ ಕೂಡ 3 ರೂಪದಲ್ಲಿ ನಮಗೆ ಕಾಣಿಸ್ತಕ್ಕಂಥವು. ಬಟ್ ಅವೆಲ್ಲವನ್ನು ಸರಿ ಪ್ರಮಾಣದಲ್ಲಿ ಹಾಕಿ ನಾವು ಕುಡಿದಾಗ ಆ ಟೇಸ್ಟ್ ಏನಿದೆಯಲ್ಲ, ಆ ಟೇಸ್ಟ್ ನಾವು ಯಾರಿಗಾದ್ರೂ ಹೇಳಕ್ಕಾಗತ್ತ? ಆ ಟೇಸ್ಟ್ ಅಂತಕ್ಕಂಥದ್ದು ರುಚಿ ನಮಗ್ ಮಾತ್ರ ಅನುಭವ ಆಗ್ಲಿಕ್ಕೆ ಸಾಧ್ಯ. ಹಂಗಾಗಿ ಅವನು ಏನ್ ಹೇಳ್ತಾನೆ ಭರತ, ಅದು ಆಸ್ವಾದನೆ ಆಗ್ತಕ್ಕಂಥದ್ದು ಸಹೃದಯನಿಗೆ ಮಾತ್ರ, ಅದನ್ನ ಅವನು ಇನ್ನೊಬ್ರಿಗೆ ತೋರಿಸಕ್ಕಾಗಲ್ಲ. ಈ ರೀತಿ ಒಂದು ರಂಗಭೂಮಿಯಲ್ಲಿ ನಾಟಕ ನಡೀತಿರ್ಬೇಕಾದ್ರೆ ಅಲ್ಲಿ ಕೂತಿರೋ ಪ್ರೇಕ್ಷಕರಿಗೆ ಯಾವ ರೀತಿ ರಸ ಆಸ್ವಾದನೆ ಆಗುತ್ತೆ ಅನ್ನೋದ್ರ ಕುರಿತು ಚರ್ಚೆಗಳು ನಡೀತಾ ಹೋಗ್ತವೆ. ಇನ್ನೊಂದು ಉದಾಹರಣೆ ಕೊಡ್ತಾನೆ ನೋಡ್ರಿ, ಅನೇಕ ಪದಾರ್ಥಗಳಿಂದ ಕೂಡಿ ಅನೇಕ ವ್ಯಂಜನ ಸಂಪನ್ನವಾದ ಪಕ್ವಾನ ಭೋಜನ.
ಅಂದ್ರೆ ಒಂದು ಊಟ ಭೂರಿ ಭೋಜನ ಅಂತ ಹೇಳ್ತಾರಲ್ಲ ಆ ತರ ಬೇರೆ ಬೇರೆ ರೀತಿಯ ಅಲ್ಲಿ ವ್ಯಂಜಕಗಳು ಅಂದ್ರೆ ಬೇರೆ ಬೇರೆ ಐಟಮ್ಸ್ ಇರುತ್ತೆ, ಅದನ್ನ ತಿಂದ ಒಂದೊಂದನ್ನು ತಿಂದಾಗ್ಲೂ ನಮ್ಗೆ ಒಂದೊಂದು ರೀತಿಯ ಟೇಸ್ಟ್ ರುಚಿ ಬರುತ್ತಲ್ಲ. ಆ ರೀತಿ ಒಂದು ನಾಟಕ ನೋಡ್ಬೇಕಾದ್ರೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ರಸಗಳು ಉಂಟಾಗ್ತವೆ ಅನ್ನೋದನ್ನ ಭರತ ಈ ರೀತಿ ಹೇಳ್ತಾನೆ. ಇದಿಷ್ಟು ರಸ ನಿಷ್ಪತ್ತಿಯ ಪ್ರಕ್ರಿಯೆಗಳು. ಆದ್ರೆ ಭರತ ಇಲ್ಲಿ ಏನ್ ಹೇಳಲ್ಲಪ್ಪ ಅಂದ್ರೆ, ಓಕೆ ರಸ ನಿಷ್ಪತ್ತಿ ಆಗುತ್ತೆ ಸರಿ, ಈ ರಸ ನಿಷ್ಪತ್ತಿ ಆಗ್ಲಿ ಕಾರಣ ಯಾರು, ಈ ರಸಗಳು ಉಂಟಾಗದ್ ಎಲ್ಲಿ ಫಸ್ಟ್ ಅನ್ನೋದಕ್ಕೆ ಉಲ್ಲೇಖ ಇಲ್ಲ. ಇವೆಲ್ಲವಕ್ಕೂ ಕೂಡ ಉತ್ತರವಾಗಿ ಬರ್ತಕ್ಕಂಥದ್ದು ಅಭಿನವ ಗುಪ್ತನ ಅಭಿನವ ಭಾರತಿ ಅಂತಕ್ಕಂಥ ಪುಸ್ತಕ. ಬೇರೆ ಯಾವ ಪುಸ್ತಕನು ಬರಲ್ಲ, ಸಿಗೋದಿಲ್ಲ ನಮ್ಗೆ, ಲಭ್ಯ ಇಲ್ಲ. ಆದ್ರೆ ಇವನು ಯಾರು ಅಭಿನವ ಗುಪ್ತ ಏನಿದ್ದಾನೆ, ತನ್ನ ಅಭಿನವ ಭಾರತಿ ಅನ್ನೋ ಪುಸ್ತಕದಲ್ಲಿ ಎಲ್ಲವನ್ನು ಕೂಡ ಈ ಹಿಂದಿನ ಅವನ ಹಿಂದಿಲ್ಲವ್ರನ್ನು ಕೂಡ ನೋಡಿ, ಈಗಿನ ಕೃತಿಕಾರ ಯಾವ ತರ ಇರ್ತಾರೆ, ಹಿಂದಿಲ್ಲವ್ರದೆಲ್ಲ ಬಿಟ್ಟು ತಮ್ಮ ಮಾತ್ರ ಹೇಳ್ತಾರೆ, ಬಟ್ ಇವನಂಗೆ ಮಾಡಿಲ್ಲ. ಹಿಂದ್ ಯಾರ್ಯಾರು ಏನೇನು ಹೇಳಿದ್ರು ಅದನ್ನೆಲ್ಲ ತಗೊಂಡು ಕೊನೆಗೆ ತನ್ನ ಒಂದು ಪ್ರತಿಪಾದನೆಯನ್ನು ಮಂಡಿಸ್ತಾನೆ. ಕೊನೆಗೆ ಅದು ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡೋ ಸ್ಥಿತಿಗೆ ಬಂದು ತಲುಪುತ್ತೆ ಅನ್ನೋದು ನಾವು ನೋಡೋ ಅಭಿನವ ಗುಪ್ತನ ಅಭಿನವ ಭಾರತಿ. ಇದಿಷ್ಟು ರಸ ಸಿದ್ಧಾಂತದ ಹಿನ್ನೆಲೆ ಅಥವಾ ಬೇಸಿಕ್ ಅಂತ ಹೇಳಿ ನಾವು ತಿಳ್ಕೋಬಹುದು. ಇಲ್ಲಿಂದ ಮುಂದೆ ಏನ್ ಚರ್ಚೆ ನಡೆಯುತ್ತಪ್ಪ ಅಂತಂದ್ರೆ, ಈ ಸ್ಥಾಯಿ ಭಾವಗಳು ಯಾರದ್ದು, ಆ ಸ್ಥಾಯಿ ಭಾವ ಎಲ್ಲಿ ಇರುತ್ತೆ. ಮೂರ್ ಜನದ ಬಗ್ಗೆ ಮಾತಾಡಿದ್ವಲ್ಲ ನಾವು, ಅನುಕಾರ್ಯರ ಬಗ್ಗೆ, ಅನುಕರ್ತರ ಬಗ್ಗೆ, ಮತ್ತೆ ಸಹೃದಯರ ಬಗ್ಗೆ ಅಥವಾ ಸಾಮಾಜಿಕರ ಬಗ್ಗೆ. ಈ ಸ್ಥಾಯಿ ಭಾವಗಳು ಅನುಕರ್ತನದ್ದು, ಅನುಕಾರ್ಯನದ್ದು ಅಥವಾ ಸಾಮಾಜಿಕನದ್ದು, ಅದು ಯಾರಲ್ಲಿ ಇರುತ್ತೆ, ಅದು ನಿಷ್ಪಚ್ಛೆ ಅದ್ ನೋಡ್ತಾ ಹೋಗೋಣ. ಯಾರ್ಯಾರು ಯಾವ ತರ ಅದನ್ನ ನಾವು ಹೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ರೀತಿ ನಾಲ್ಕು ವ್ಯಾಖ್ಯಾನಗಳನ್ನ ಪ್ರಮುಖವಾಗಿ ಅಭಿನವ ಭಾರತಿಯನ್ನು ನಾವು ಗಮನಿಸ್ತೀವಿ. ಇವುಗಳ ಕುರಿತು ಕೇಳ್ತಾನೆ, ಟಿಪ್ಪಣಿ ಕೇಳ್ತಾರೆ. ವ್ಯುತ್ಪತ್ತಿವಾದ ಅಂತ ಕೇಳ್ತಾರೆ, ಅನುಮಿತಿವಾದ ಅಂತ ಹೇಳಿ ಕೇಳ್ತಾರೆ, ಭುಕ್ತಿವಾದ ಅಂತ ಹೇಳಿ ಕೇಳ್ತಾರೆ, ಅಥವಾ ಅಭಿವ್ಯಕ್ತಿವಾದ ಅಂತ ಹೇಳಿ ಕೇಳ್ತಾರೆ. ಇವು ನಾಲ್ಕು ತುಂಬಾ ಇಂಪಾರ್ಟೆಂಟ್, ನೀವು ನೋಟ್ ಮಾಡ್ಕೊಳ್ಳಿ ಇದನ್ನ. ರಸದ ವ್ಯಾಖ್ಯಾನಗಳು ಅಂತ ಹೇಳಿ ಇದನ್ನ ತಗೊಳ್ಳಿ. ರಸದ ವ್ಯಾಖ್ಯಾನಗಳಲ್ಲಿ ಭಟ್ಟಲೊಲ್ಲಟ ಫಸ್ಟ್ ಬರ್ತಕ್ಕಂಥವನು ಭಟ್ಟಲೊಲ್ಲಟ, ಅವನದು ವ್ಯುತ್ಪತ್ತಿವಾದ. ಇವನ್ ಪ್ರಕಾರ ಏನ್ ಗೊತ್ತಾ, ವಿಭಾವ ಅನುಭವ ಸಂಚಾರಿ ಭಾವಗಳ ಬಗ್ಗೆ, ಅವು ಮೂರು ವಿಭಾವಗಳು ಅನುಭವಗಳು ಅದೇ ರೀತಿ ಸಂಚಾರಿ ಭಾವಗಳು ಜೊತೆಗೆ ಸೇರೋದು ಸುಸಂದರ್ಭದಲ್ಲಿ ಸೂಕ್ತ ಸನ್ನಿವೇಶದಲ್ಲಿ ಸ್ಥಾಯಿ ಭಾವಕ್ಕೆ ಸಂಯೋಗ ಆಗ್ತಾವಲ್ಲ ಆ ಸಂದರ್ಭದಲ್ಲಿ ರಸ ನಿಷ್ಪತ್ತಿ ಆಗುತ್ತೆ ಅಂತ ಹೇಳಿ ಯಾರು ಹೇಳ್ತಾನೆ, ಲೋಲಟ ಹೇಳ್ತಾನೆ. ಬಟ್ ಅವನು ಯಾವುದೇ ರೀತಿಯ ಯಾರಲ್ಲಿ ಉತ್ಪತ್ತಿ ಆಗುತ್ತೆ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಲ್ಲ. ಈ ರೀತಿ ಹುಟ್ಟಿ ಅದು ಬೆಳೀತಕ್ಕಂಥದ್ದು ಅನುಕಾರ್ಯನಲ್ಲಿ. ಅಂದ್ರೆ ಅವನ್ ಏನ್ ಹೇಳ್ತಾನೆ ಅಂದ್ರೆ, ದುಷ್ಯಂತ ನಾನು ಏನ್ ಹೇಳಿದ್ ಅನುಕಾರ್ಯ ಅಂತಂದ್ರೆ ತುಂಬಾ ಹಿಂದೆ, ದುಷ್ಯಂತ ಶಕುಂತಲೆ ನಿಜವಾದವ್ರು ಇದ್ರಲ್ಲ ಅವರಲ್ಲಿ ಆ ಸ್ಥಾಯಿ ಭಾವ ಹುಟ್ಟುತ್ತೆ. ಅದನ್ನ ಏನು ಅನುಕರ್ತರು, ಈಗ ನಮ್ ರಾಜ್ಕುಮಾರ್ ಆಗಿರ್ಬೋದು, ನಟಿ ಆಗಿರ್ಬೋದು, ಅವರು ಸ್ಟೇಜ್ ಮೇಲೆ ತರ್ತಾರೆ ಅಂತ ಹೇಳಿ ಲೋಲಾಟ ಹೇಳ್ತಾನೆ. ಇದನ್ನ ಉತ್ಪತ್ತಿವಾದ, ಹಿಂಗೆ ರಸ ಉತ್ಪತ್ತಿ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ. ಕಂಟಿನ್ಯೂ ಮಾಡಿ, ಏನ್ ಡೌಟ್ ಇದೆಯಾ, ಯಾರು ಮಾತಾಡೋದು ಅನ್ಸುತ್ತೆ ಸರ್? ಅದೇ ಇವನ್ ಏನ್ ಹೇಳ್ತಾನೆ, ಓಕೆ, ವಿಭಾವ ಅನುಭವ ಸಂಚಾರಿ ಭಾವಗಳ ಜೊತೆಗೆ ಸ್ಥಾಯಿ ಭಾವ ಸಂಯೋಗವಾಗಿ ಬಂದಾಗ ರಸ ನಿಷ್ಪತ್ತಿ ಆಗುತ್ತೆ ಅಂತ ಹೇಳಿ ಇವನು ಹೇಳ್ತಾನೆ. ಇವನು ಏನು ಎಕ್ಸ್ಟ್ರಾ ಹೇಳಲ್ಲ, ಭರತನ ರಸಸೂತ್ರನ ವಿವರಣೆ ಮಾಡ್ತಾನೆ. ಈ ರೀತಿ ಹುಟ್ಟತಕ್ಕಂತ ಸ್ಥಾಯಿ ಭಾವಗಳು ಪುಷ್ಟಿ ಒಂದು ಅನುಕಾರ್ಯನಲ್ಲಿ ಅಂತ ಹೇಳಿ ಹೇಳ್ತಾನೆ ಅವನು. ಅನುಕಾರ್ಯ, ಇದೇ ಚರ್ಚೆಗಳು ತುಂಬಾ ಇಂಪಾರ್ಟೆಂಟ್. ಅನುಕಾರ್ಯ ಅಂದ್ರೆ ಯಾರು, ನಾನು ಹೇಳಿದ ಅನುಕಾರ್ಯ ಅಂದ್ರೆ ಮೂಲ ಪುರುಷರು ಯಾರಿರ್ತಾರಲ್ಲ, ಅವರು ರಾಮ ಸೀತೆ ನಿಜವಾದವರು, ದುಷ್ಯಂತ ಶಕುಂತಲೆ ನಿಜವಾದವರು, ಅವರಲ್ಲಿ ಹುಟ್ಟತಕ್ಕಂಥ ಸ್ಥಾಯಿ ಭಾವಗಳು ಅಂತ ಹೇಳಿ ಹೇಳ್ತಾನೆ. ಈ ಅನುಕಾರ್ಯನ ಪಾತ್ರವನ್ನು ಧರಿಸಿರ್ತಾನಲ್ಲ ನಟ, ಈ ದುಷ್ಯಂತನ ಪಾತ್ರವನ್ನು ರಾಜ್ಕುಮಾರ್ ಅವರು ನಟಿಸಿದಂತೆ ತನ್ನ ನಟನಾ ಕೌಶಲದಿಂದ ಅವರು ಅವನಂತಾನೆ ಕಾಣ್ತಾ ಇದ್ರು ದುಷ್ಯಂತನಂತೆ. ಹಂಗಾಗಿ ಇವನಲ್ಲಿ ಕೂಡ ಆ ರಸ ಕಂಡು ಬರುತ್ತೆ ಅಂತ ಹೇಳಿ ಯಾರು ಹೇಳ್ತಾನೆ, ಭಟ್ಟಲೊಲ್ಲಟೆ ಹೇಳ್ತಾನೆ. ಅಂದ್ರೆ ಸ್ಥಾಯಿ ಭಾವಗಳು ಅದ್ರ ಜೊತೆಗೆ ಉಂಟಾಗತಕ್ಕಂಥ ರಸಗಳು ಇರ್ತಕ್ಕಂಥದ್ದು ಅನುಕಾರ್ಯ ಮತ್ತೆ ಅನುಕರ್ತರಲ್ಲಿ ಅನ್ನೋದು ಲೊಲ್ಲಟನ ವ್ಯಾಖ್ಯಾನ. ಆದ್ರೆ ನೀವಿಲ್ಲಿ ಅಬ್ಸರ್ವ್ ಮಾಡಿ, ಅವರಲ್ಲಿ ರಸಗಳು ಉಂಟಾದ್ರೆ ನಮ್ಗೇನ್ ಲಾಭ ಇದೆ, ಈ ನೋಡ್ತಾ ಇರೋರು ನಮ್ಗೆ ಏನಾದ್ರೂ ಇಂಪ್ಯಾಕ್ಟ್ ಆಗ್ಬೇಕಲ್ಲ, ಅದು ಸಾಮಾಜಿಕರಲ್ಲಿ. ಇವನ ಸಾಮಾಜಿಕರನ್ನ ಇನ್ಕ್ಲೂಡೇ ಮಾಡ್ಕೊಳ್ಳಲ್ಲ. ಸೊ ಹಂಗಾಗಿ ಇವನ ಒಂದು ವಾದವನ್ನು ತಿರಸ್ಕರಿಸ್ತಾರೆ. ಬಟ್ ನಿಮ್ಗೆ ಕೇಳ್ತಾರೆ ವ್ಯುತ್ಪತ್ತಿ ವಾದ ಅಂದ್ರೆ ಏನು ಅಂತೇಳಿ, ನೀವು ಇಷ್ಟು ಬರಿಬೇಕಾಗುತ್ತೆ, ಸಿಂಪಲ್ ಆಗಿ ಬರೀ ಎಕ್ಸಾಂಪಲ್ ಜೊತೆಗೆ. ಇವನ್ ನೆಕ್ಸ್ಟ್ ಬರೋನು ಅನುಮಿತಿ ವಾದವನ್ನ ಮಂಡಿಸಿದಂತ ಶ್ರೀಶಂಕುಕ ಅಂತ ಹೇಳಿ. ಇವನ್ ಏನ್ ಮಾಡ್ತಾನೆ ಗೊತ್ತಾ, ಇವನಿಗೆ ಲೊಲ್ಲಟ ಹೇಳಿದ್ದು ಒಂದ್ ಸ್ವಲ್ಪ ಸರಿ ಅನ್ಸುತ್ತೆ, ಅವ್ನು ಸರಿನೇ ಹೇಳಿದಾನೆ, ಏನ್ ತಪ್ಪು ಹೇಳಿಲ್ಲ. ನೋಡಿ ಅವ್ನ ಏನ್ ಎಕ್ಸಾಂಪಲ್ ಕೊಡ್ತಾನೆ ಗೊತ್ತಾ, ಇದಕ್ಕೆ ಚಿತ್ರದುರ್ಗ ನ್ಯಾಯ ಅಂತ ಹೇಳಿ ಅನುಕಾರ್ಯನಿಗೆ ಮತ್ತೆ ಅನುಕರ್ತನಿಗೆ ಸಂಬಂಧವನ್ನು ಕಟ್ಟಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಏನ್ ಹೇಳ್ತಾನೆ, ಚಿತ್ರದುರ್ಗ ನ್ಯಾಯ ಅಂತ ಹೇಳಿ ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಏನು ಅಂದ್ರೆ, ಈಗ ಗೋಡೆ ಮೇಲೆ ಒಂದು ಕುದುರೆ ಇರುತ್ತೆ ಅಂತ ನೀವು ತಿಳ್ಕೊಳ್ಳಿ. ಚಿತ್ರದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಕುದುರೆ ಕುದುರೆ ಅಲ್ಲ ಅಂತ ನಮ್ಗೆ ಗೊತ್ತಲ್ವಾ, ನಿಜವಾದ ಕುದುರೆ ಅಂತ. ಅದು ನಿಜವಾದ ಕುದುರೆ ಅಂತೂ ಅಲ್ಲ, ಆದ್ರೆ ನೀವು ಅದನ್ನ ಕುದುರೆ ಅಲ್ಲ ಅಂತ ಹೇಳಕ್ ಸಾಧ್ಯನಾ? ಚಿತ್ರದಲ್ಲಿ ಇರುತ್ತೆ ಕುದುರೆನ, ನಾವು ಕುದುರೆ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ, ಅದನ್ನ ಕುದುರೆ ಅಲ್ಲ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಹಂಗೆ ನಾಟಕದಲ್ಲೂ ಕೂಡ ನಟನು ರಾಮ ಅಲ್ಲದೆ ಇದ್ರು ಕೂಡ, ಅಥವಾ ನಟ ದುಷ್ಯಂತ ಅಲ್ಲದೆ ಇದ್ರು ಕೂಡ, ಅವನು ನೋಡುಗರಿಗೆ ಯಾತ್ರ ಕಾಣ್ತಾ ಇದ್ದಾನೆ, ರಾಮಂತರನೇ ಕಾಣ್ತಾ ಇದ್ದಾನೆ, ದುಷ್ಯಂತ ತನ್ನೇ ಕಾಣ್ತಾ ಇದ್ದಾನೆ. ಅಥವಾ ನಮ್ಗೆ ಅನಿಸುತ್ತೆ, ರಾಜ್ಕುಮಾರ್ ನೋಡ್ತಾ ಇದ್ದಾಗ ದುಷ್ಯಂತನ ಪಾತ್ರವನ್ನು ಮಾಡ್ತಾ ಇದ್ದಾರೆ, ಓ ಇವನೇ ದುಷ್ಯಂತ ಅಂತ ಹೇಳಿ ತಿಳಿದು ಬರುತ್ತಲ್ಲ. ಅದು ನಮಗೆ ಮೇಜರ್ ಏನ್ ಕಂಡು ಬರುತ್ತೆ, ಆ ನಟನ ಕೌಶಲ್ಯದಿಂದ ಗೊತ್ತಾಗುತ್ತೆ.
ಈ ರೀತಿಯ ಒಂದು ಸಮೀಕರಣವನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ ಶ್ರೀ ಶಂಕುಕ. ಇವನ್ ಏನ್ ಮಾಡ್ತಾನೆ, ಅವನಲ್ಲಿ ಬಿಟ್ಟೋದಂತ ಅನುಕಾರ್ಯ ಮತ್ತೆ ಅನುಕರ್ತನಲ್ಲಿ ಸಂಬಂಧ ಏನು ಲಲ್ಲೋಟನಲ್ಲಿ ಅದನ್ನ ತರಕ್ಕೆ ಪ್ರಯತ್ನ ಮಾಡ್ತಾನೆ. ಇವನು ದುಷ್ಯಂತ ನಿಜವಾದ ದುಷ್ಯಂತ ಅಲ್ಲದೆ ಹೋದ್ರು ಕೂಡ ಜನರು ಇವನು ನೋಡ್ತಾ ಇರೋರು ಇವನು ನಿಜವಾದ ದುಷ್ಯಂತ ಅಲ್ಲ ಅಂತ ಹೇಳಿ ಗ್ರಹಿಸಲ್ಲ, ನಾಟಕ ನೋಡ್ತಾ ನೋಡ್ತಾ ತಲ್ಲೀನರಾಗ್ತಾರೆ, ಅವನನ್ನೇ ದುಷ್ಯಂತ ಅಂತ ಹೇಳಿ ಭಾವಿಸೋಕೆ ಪ್ರಾರಂಭ ಮಾಡ್ತಾರೆ. ಹಂಗಾಗಿ ನಟನು ಅನುಕರಣೆ ಮಾಡ್ತಿರ್ತಕ್ಕಂಥ ಅನುಕಾರಿನ ಸ್ಥಾಯಿ ಭಾವವನ್ನ ಅನುಕರ್ತನಲ್ಲಿ ನಿಜವಾಗ್ಲೂ ಐತೆ ಅಂತೇಳಿ ಸಾಮಾಜಿಕರು ಭಾವಿಸ್ತಾರೆ ಅಂತ ಹೇಳಿ ಹೇಳ್ತಾರೆ ಶ್ರೀಶಂಕು. ಅದೇ ಸ್ಥಾಯಿ ಭಾವ ರಸಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಇವನು ಕೂಡ ಅನುಕರ್ತನಲ್ಲಿ ಈ ಸ್ಥಾಯಿ ಭಾವ ಇರುತ್ತೆ ಅಂತ ಹೇಳ್ತಾನೆ. ಲಲ್ಲಟ ಅನುಕಾರಿನಲ್ಲಿರೋದು ಅನುಕರ್ತನಲ್ಲಿ ಮೂಡುತ್ತೆ ಅಂತ ಹೇಳ್ತಾನೆ ಶ್ರೀಶಂಕುಕ. ಡೈರೆಕ್ಟ್ ಆಗಿ ಅನುಕರ್ತನಲ್ಲಿಯೂ ಈ ಒಂದು ಸ್ಥಾಯಿ ಭಾವ ಇರುತ್ತೆ, ರಸ ಅವನಲ್ಲಿ ಉಂಟಾಗುತ್ತೆ ಅಂತ ಹೇಳಿ ಹೇಳ್ತಾನೆ. ಇಲ್ಲೂ ಅಷ್ಟೇ ನೋಡಿ, ಇವನು ಕೂಡ ಸಾಮಾಜಿಕರನ್ನು ಕನ್ಸಿಡರ್ ಮಾಡದೇ ಇಲ್ಲ. ಹಂಗಾಗಿ ಇವನದನ್ನು ಕೂಡ ತಿರಸ್ಕಾರ ಮಾಡಿ ಮುಂದೆ ಬರ್ತಾನೆ ಭಟ್ಟ ನಾಯಕ ಅಂತೇಳಿ. ಇವನು ತುಂಬಾನೇ ಹತ್ತಿರಕ್ಕೆ ಬಂದು ತುಂಬಾ ಯೋಗ್ಯವಾದಂತ ಒಂದು ವಾದವನ್ನು ಮಂಡಿಸ್ತಾನೆ. ಇದನ್ನ ಭೋಗವಾದ ಅಂತ ಹೇಳಿ ಕರೀತಾರೆ, ಅಥವಾ ಸಾಧಾರಣೀಕರಣ ಅಂತೇಳಿ ಕರೀತಾರೆ. ಟಿಪ್ಪಣಿಯಲ್ಲಿ ಕೇಳ್ತಾರೆ ಸಾಧಾರಣೀಕರಣ ಅಂತ. ಇವನ ವ್ಯಾಖ್ಯಾನ ಇಂದಿನ ಲೊಲ್ಲಟ ಮತ್ತೆ ಶಂಕುಕರ ವ್ಯಾಖ್ಯಾನಕ್ಕಿಂತ ಹೆಚ್ಚು ಸಮರ್ಪಕವಾಗಿ ನಮ್ಗೆ ಕಂಡು ಬರುತ್ತೆ. ಇವನ್ ಏನ್ ಹೇಳ್ತಾನೆ ಗೊತ್ತಾ, ಕಾವ್ಯ ಮತ್ತೆ ನಾಟಕಗಳಲ್ಲಿ ವಿಭಾವ ಮತ್ತೆ ಅನುಭವಗಳು ಇತರೆ ಭಾವಗಳು ವೈಯಕ್ತಿಕ ರೂಪದಲ್ಲಿ ನಿಲ್ದೇನೆ ಸಾಧಾರಣೀಕರಣಗೊಳ್ತವೆ. ಅದರಿಂದನೇ ಸಾಮಾಜಿಕನು ರಸಾಸ್ವಾದನೆಯನ್ನು ಪಡೆಯೋದಕ್ಕೆ ಇಲ್ಲಿ ಕಾರಣ ಆಗುತ್ತೆ ಅಂತ ಹೇಳಿ ಇವನು ಹೇಳ್ತಾನೆ. ನೋಡಿ ಇಲ್ಲಿ ಏನ್ ಎಕ್ಸಾಂಪಲ್ ಬರುತ್ತೆ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ ಅಂದಾಗ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ, ಅರ್ಥ ಮಾಡ್ಕೊಳ್ಳಕ್ ಟ್ರೈ ಮಾಡಿ. ನೀವೀಗ ನೋಡಿ ರಾಜ್ಕುಮಾರ್ ನೋಡ್ತಾ ಇದ್ದೀರಾ, ಆ ನಟಿ ನೋಡ್ತಾ ಇದ್ದೀರಾ, ಇವರಿಬ್ರು ಹಿಂದೆ ಚರ್ಚೆ ಮಾಡಿದ್ದನ್ನು ಬಿಟ್ಬಿಡಿ. ಈಗ ನಾವ್ ಆ ದೃಶ್ಯನ ಅನುಭವಿಸ್ತಾ ಹೋದಾಗ ನಮ್ಗೆ ಏನನ್ಸುತ್ತೆ, ಅಲ್ಲಿ ನಮಗೆ ಅಲ್ಲಿ ರಾಜ್ಕುಮಾರ್ ಕಾಣಿಸ್ತಾ ಇಲ್ಲ, ದುಷ್ಯಂತನು ಕಾಣಿಸಲ್ಲ, ಶಕುಂತಲೆನೂ ಕಾಣಿಸಲ್ಲ, ನಮಗೆ ಅಲ್ಲಿ ನಡೀತಾ ಇರೋ ಸನ್ನಿವೇಶ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಒಂದು ಗಂಡು ಒಂದು ಹೆಣ್ಣು ಒಂದು ಪ್ರಶಾಂತ ಜಾಗದಲ್ಲಿ ಸಿಗ್ತಾರೆ, ಅವರಲ್ಲಿ ಒಂದು ರಸ ಉತ್ಪಾದನೆ ಆಗ್ತಕ್ಕಂತ ರಸ ನಿಷ್ಪತ್ತಿ ಆಗ್ತಕ್ಕಂತ ಸನ್ನಿವೇಶ ಅಲ್ಲಿ ನಡೀತೈತೆ, ಅದು ನಮ್ಗೆ ಕಾಣಿಸ್ತಾ ಐತೆ. ಅಂದ್ರೆ ಸಾಧಾರಣೀಕರಣ, ನಾವು ಇಂಗ್ಲಿಷ್ ಯೂನಿವರ್ಸಲೈಸೇಷನ್ ಅಂತ ಹೇಳ್ಬೋದು. ಅಂದ್ರೆ ವ್ಯಕ್ತಿ ನಿಷ್ಠವಾಗಿ ಇಲ್ಲಿ ನೋಡಲ್ಲ, ಅಂದ್ರೆ ನಮ್ಮ ಪರವಾಗಿ ನೋಡ್ತಾ ಇಲ್ಲ, ನಾವು ಹೊರಗಿನವ್ರ ಪರವಾಗಿ ನೋಡ್ತಾ ಇಲ್ಲ, ಅಲ್ಲಿ ಹಿಂದೆ ಯಾರು ದುಷ್ಯಂತ ಇದ್ದ ರಾಮ ಇದ್ದ ಅದು ನಮಗ್ ಬೇಕಾಗಿಲ್ಲ, ಬಟ್ ನಮ್ಗೆ ಸನ್ನಿವೇಶಗಳು ಪಾತ್ರಗಳು ಮಾತ್ರ ಮುಖ್ಯ ಆಗ್ತವೆ ಅನ್ನೋದನ್ನ ಭಟ್ಟ ನಾಯಕ ಹೇಳ್ತಾನೆ. ಇದು ಸೂಕ್ತವಾದ ಸಮರ್ಪಕವಾದಂತಹ ಭಾವ, ಬಟ್ ಇವನು ಯಾರಲ್ಲಿ ಸ್ಥಾಯಿ ಭಾವಗಳು ಉಂಟಾಗ್ತವೆ ಅಂತ ಹೇಳಿ ಇವನು ಹೇಳಲ್ಲ. ಸೊ ಇದು ಇವನಲ್ಲಿ ಬರ್ತಕ್ಕಂತ ಮಿತಿಗಳು. ಆದ್ರೆ ಇದೊಂದು ಮೈಲಿಗಲ್ಲು ಅಂತ ನಾವು ಹೇಳ್ಬೋದು. ನೋಡಿ ಎಷ್ಟು ಸಮಂಜಸವಾಗಿ ಹೇಳ್ತಾನಲ್ಲ. ನೀವೊಂದು ಮೂವಿಯನ್ನು ತುಂಬಾ ಡೀಪ್ ಆಗಿ ನೋಡ್ತಾ ಇರ್ತೀರಾ, ರಾಜ್ಕುಮಾರ್ ಮೂವಿ ಅಂತ ನಾನು ಹೇಳ್ತೀನಿ, ನೋಡಿ ಭಕ್ತ ಪ್ರಹ್ಲಾದ ಕೊನೆಯ ಸೀನ್ ನೋಡ್ತಿರ್ತೀರಾ, ನಿಮ್ಗೆ ಅಲ್ಲಿ ಕೊನೆಯ ಸೀನ್ ಅಲ್ಲಿ ಮತ್ತೆ ರಾಜ್ಕುಮಾರ್ ಮತ್ತೆ ಯಾರು ಅವ್ರ ಮಗನಾಗಿದ್ದಂತ ಆ ಪಾತ್ರ ಇದೆಯಲ್ಲ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿರೋದು, ಆ ಎರಡು ಪಾತ್ರಗಳ ನಡುವೆ ನೀವು ಸಡನ್ ಆಗಿ ಟಿವಿ ಹಾಕಿದಾಗ ಸೀನ್ ಬರ್ತಾ ಇದ್ರೆ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅನ್ಸುತ್ತೆ. ನೀವು ಅದನ್ನ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನಿಮ್ಗೆ ಪುನೀತ್ ರಾಜ್ಕುಮಾರ್ ಮರ್ತ ಹೋಗ್ತಾರೆ, ರಾಜ್ಕುಮಾರ್ ಮರ್ತ ಹೋಗ್ತಾರೆ, ಹಿರಣ್ಯಕಶಿಪುನು ಮರ್ತ ಹೋಗ್ತಾನೆ, ನಿಮ್ಗೆ ಸೀನ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರ ನೀವು. ಆ ತರ ಒಂದು ಭಾವವನ್ನ ಸಾಧಾರಣೀಕರಣ ಅಂತ ಹೇಳಿ ಕರೀತಾನೆ ಭಟ್ಟ ನಾಯಕ. ಕೊನೆಯದಾಗಿ ಬರ್ತಕ್ಕಂಥದ್ದು ಅಭಿನವ ಗುಪ್ತ. ಇವನು ಅಭಿವ್ಯಕ್ತಿ ವಾದವನ್ನ ಮಂಡಿಸ್ತಾನೆ. ಇದು ರಸದ ಕುರಿತು ಎಲ್ಲಾ ಚಿಂತನೆಗಳಿಗೆ ಒಂದು ಪೂರ್ಣ ವಿರಾಮವನ್ನ ಹಾಕುತ್ತೆ. ಅಭಿನವ ಗುಪ್ತನ ಅಭಿನವ ಭಾರತಿ ಪುಸ್ತಕ ನಾನು ಅವಾಗಲೇ ಹೇಳಿದೆ, ಅದರಲ್ಲಿ ಬರ್ತಕ್ಕಂಥ ಅಭಿವ್ಯಕ್ತಿ ವಾದಗಳು. ಇವನ್ ಏನ್ ಮಾಡ್ತಾನೆ, ತನಗಿಂತ ಹಿಂದಿದ್ದವರದು ಪ್ರತಿಪಾದನೆಗಳನ್ನ ಓದ್ತಾನೆ ನೀಟಾಗಿ. ಅವನಿಗೆ ಗೊತ್ತಾಗುತ್ತೆ ಇಂತಿಂತವರಲ್ಲಿ ಇಂತಿಂತ ನ್ಯೂನತೆಗಳಿದ್ದಾವೆ, ಅವೆಲ್ಲವುಗಳನ್ನು ನಿವಾರಿಸಿ ಅವರಲ್ಲಿ ಇದ್ದಂತ ಗಟ್ಟಿ ಅಂಶಗಳನ್ನಷ್ಟೇ ತಗೊಂಡು ಇವನು ಅದಕ್ಕೆ ಸಮರ್ಪಕವಾದ ರಸತತ್ವವನ್ನು ಸಂಯೋಜಿಸಿ ಅಭಿವ್ಯಕ್ತಿವಾದವನ್ನು ಮಂಡಿಸ್ತಾನೆ. ಈ ಭಟ್ಟನಾಯಕನ ಸಾಧಾರಣೀಕರಣವಾದ ನಾವೇನ್ ನೋಡಿದ್ವಲ್ಲ, ಅವನಲ್ಲಿ ಸ್ಥಾಯಿ ಭಾವ ಯಾರ್ದು ಅಂತ ಹೇಳಲ್ಲ. ಈ ಸ್ಥಾಯಿ ಭಾವ ಅಂದ್ರೆ ಆ ರಸ ಉಂಟಾಕ್ಲಿಕ್ಕೆ ಒಂದು ಭಾವ ಬೇಕಲ್ಲ, ಅದು ಯಾರಲ್ಲಿದೆ ಅಂತ ಅವ್ನು ಹೇಳಲ್ಲ, ಬರೀ ಸಾಧಾರಣೀಕರಣದ ಬಗ್ಗೆ ಮಾತ್ರ ಮಾತಾಡ್ತಾನೆ. ಈ ವಿಷಯವನ್ನು ಬಿಟ್ಟಿದ್ದನ್ನ ಇವನ್ ಮುಂದುವರಿಸ್ತಾನೆ ಯಾರು, ನಮ್ಮ ಅಭಿನವ ಗುಪ್ತ. ಇವನ್ ಏನ್ ಹೇಳ್ತಾನೆ ಗೊತ್ತಾ ನೋಡಿ, ಇವನ್ ಎಷ್ಟು ಸೂಕ್ತವಾಗಿ ಮಾತಾಡ್ತಾನೆ ನೋಡಿ. ಇವನ್ ಪ್ರಕಾರ ರಸಾನುಭವ ಅಂತಕ್ಕಂಥದ್ದು ಹೊರಗಿನಿಂದ ಬರೋದಲ್ಲ, ಅದು ನಮ್ಮಲ್ಲೇ ಇರುತ್ತೆ, ಅದು ಆಂತರಿಕ ಅನುಭವದ ಆವಿಷ್ಕಾರ ಅಂತ ಹೇಳಿ ಯಾರು ಅಭಿನವ ಗುಪ್ತ ಹೇಳ್ತಾನೆ. ನೀವ್ ಇದನ್ನ ಬರ್ಕೋತಾ ಇದ್ರ ನಾನು ಭಾವಿಸ್ತೇನೆ. ಅಭಿನವ ಗುಪ್ತನ ಅಭಿವ್ಯಕ್ತಿವಾದದಲ್ಲಿ ಅವನು ಏನ್ ಹೇಳ್ತಾನೆ ಗೊತ್ತಾ, ರಸಾನುಭವ ಅಂತಕ್ಕಂಥದ್ದು ಹೊರಗಿಂದ ಬರೋದಲ್ಲ, ನೀವು ಅನುಕರ್ತ ಆಗಿರ್ಲಿ, ರಾಜ್ಕುಮಾರ್ ಇರ್ಲಿ, ಯಾರೇ ಇರ್ಲಿ, ರಾಮ ಇರ್ಲಿ, ಸೀತೆ ಇರ್ಲಿ, ಅವರಿಂದ ನಮಗ್ ಬರ್ತಕ್ಕಂಥದ್ದಲ್ಲ ಅನುಭವ, ಏನು ರಸಾನುಭವ ಅಂತಕ್ಕಂಥದ್ದು ಅದು ನಮ್ಮಲ್ಲೇ ಇರ್ತಕ್ಕಂಥ ಒಂದು ಆಂತರಿಕ ಅನುಭವದ ಆವಿಷ್ಕಾರ ಅದು, ಅದನ್ನ ಅಭಿವ್ಯಕ್ತಿವಾದ ಅಂತ ಹೇಳಿ ಅಭಿನವ ಗುಪ್ತ ಹೇಳ್ತಾನೆ. ಇದನ್ನೊಂದು ಉದಾಹರಣೆ ಮೂಲಕ ನಾವು ನೋಡೋದಾದ್ರೆ ನೋಡಿ, ರಂಗಭೂಮಿಯ ಮೇಲೆ ನಟಿ ಬರ್ತಾಳೆ, ಶಕುಂತಲೆ ವೇಷಭೂಷಗಳನ್ನ ಧರಿಸಿ ಅವಳಂತೆ ಮಾತುಕತೆಗಳನ್ನ ಅವಳು ಆಡ್ತಾ ಇರ್ತಾಳೆ. ಈ ದೃಶ್ಯವನ್ನ ನೋಡ್ತಾ ಇರ್ತಕ್ಕಂಥ ಸಾಮಾಜಿಕನ ಮನಸ್ಸು ಮಗ್ನವಾಗಿ ಅವಳನ್ನ ಗಮನಿಸಿದಾಗ, ಇವಳು ಕೇವಲ ನಟಿ ಅಂತಾನಾಗ್ಲಿ, ಅಥವಾ ಇವಳೇ ಶಾಕುಂತಲೆ ಅಂತ ಆಗ್ಲಿ, ಅಥವಾ ಇವಳು ಶಾಕುಂತಲೆ ಪಾತ್ರ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಟಿ ಅಂತಾಗ್ಲಿ, ಅವನ ಮನಸ್ಸಿನಲ್ಲಿ ಯಾವ ತಿಳುವಳಿಕೆನು ನೆಲೆಸಲ್ಲ. ಆದ್ರೆ ಆ ಸನ್ನಿವೇಶ ಪರವಶನ ಆಗ್ತಾನ, ಆ ಸನ್ನಿವೇಶದಲ್ಲಿ ಏನ್ ನಡೆಯುತ್ತಲ್ಲ ಅದ್ರ ಪರವಶನ ಆಗ್ತಾನೆ. ಅಂದ್ರೆ ಇದನ್ನ ಏನಂತ ಕರೀತಾನೆ ಏನು ಅಭಿನವ ಗುಪ್ತ ಅಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ದೇಶ ಕಾಲ ಸಂದರ್ಭಗಳು ಬಿಟ್ಟು ಹೋಗುತ್ತಲ್ಲ, ಆ ಒಂದು ಸನ್ನಿವೇಶವನ್ನ ರಸ ನಿಷ್ಪತ್ತಿ ಆಗ್ಲಿಕ್ಕೆ ಕಾರಣ, ಆ ಒಂದು ಸನ್ನಿವೇಶದಲ್ಲಿ ರಸ ನಿಷ್ಪತ್ತಿ ಆಗುತ್ತೆ ಅಂತ ಹೇಳಿ ಅಭಿನವ ಗುಪ್ತ ಕರೀತಾನೆ. ಇದನ್ನ ಅಭಿವ್ಯಕ್ತಿ ವಾದ ಅಂತ ಹೇಳಿ ಅವನು ಗುರುತಿಸ್ತಾನೆ. ಇದಿಷ್ಟು ಏನು ರಸ ಸಿದ್ಧಾಂತದ ವ್ಯಾಖ್ಯಾನಗಳು. ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ನಾನೊಂದು ಇನ್ನೊಂದು ಕೊನೆಯದಾಗ ಒಂದು ಎಕ್ಸಾಂಪಲ್ ಹೇಳಿ ಮುಗಿಸ್ತೀನಿ. ನೀವು ಥಿಯೇಟರ್ ಅಲ್ಲಿ ಕೂತಿರ್ತೀರಾ, ಯಾವ್ದೋ ಒಂದು ಸನ್ನಿವೇಶ ಬರುತ್ತೆ,
ಆ ಸನ್ನಿವೇಶ ಬಂದಾಗ ಇಡೀ ಥಿಯೇಟರ್ ಇರೋರಲ್ಲ ಈಗ ಒಂದು ಏನೋ ಕರುಣರಸದ ಒಂದು ಸೀನ್ ಬರುತ್ತೆ ಅಂತ ನನ್ಗೆ, ಎಲ್ಲರೂ ಶೋಕದಲ್ಲಿ ಮುಗ್ತಿರಲ್ಲ, ಎಲ್ಲರಲ್ಲೂ ಕಣ್ಣೀರಲ್ಲಿ ಕಂಬನಿ ತೊಟ್ಟಿಕ್ಕುತ್ತೆ, ಎಲ್ಲರಲ್ಲೂ ಮರುಕ ಉಂಟಾಗುತ್ತೆ. ಅದು ನೀವು ಇಡೀ ಥಿಯೇಟರ್ ಯಾರು ಆ ಸೀನ್ ಮಗ್ನವಾಗಿ ನೋಡ್ತಾ ಇರ್ತಾರಲ್ಲ ಅಂತವರಲ್ಲಿ ಆ ರಸ ಉತ್ಪತ್ತಿ ಆಗೇ ಆಗುತ್ತೆ ಎಲ್ಲರಲ್ಲೂ ಥಿಯೇಟರ್ ಅಲ್ಲಿರೋ. ಸೊ ಇದನ್ನ ಅವನು ಸಾಧಾರಣೀಕರಣವಾದವನ್ನ ಬಳಸ್ಕೊಂಡು ಅಭಿನವಗುತ್ತಾ ರಸ ನಿಷ್ಪತ್ತಿ ಯಾವ ತರ ಆಗುತ್ತೆ ಎಲ್ಲಾಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಅವನ ಹೇಳೋ ಪ್ರಕಾರ ಗೊತ್ತಾಯ್ತಲ್ಲ ನಿಮಗೆ, ರಸ ನಿಷ್ಪತ್ತಿ ಆಗೋದು ಸಾಮಾಜಿಕ. ಇದಿಷ್ಟು ರಸ ಸಿದ್ಧಾಂತದ ವ್ಯಾಖ್ಯಾನಗಳು. ಕೊನೆಯದಾಗಿ ನೋಡಿ, ಒಂದು ಲೈನ್ ಇದೆ, ನೀವು ಬರ್ಕೊಳ್ಳೋದಾದ್ರೂ ಬರ್ಕೋಬಹುದು. ರಂಗದ ಮೇಲೆ ಅಭಿನಯಿತವಾಗಿರ್ತಕ್ಕಂತ ಭಾವಗಳು ಮೂಲ ಕಥಾ ಪುರುಷನದು ಆಗಿರದೆ, ಅವ್ರು ಅದನ್ನ ಅಭಿನಯಿಸ್ತಾ ಇರತಕ್ಕಂತ ಅನುಕರ್ತನಾದಂತ ನಟ ನಟಿಯರದು ಆಗಿರದೆ, ಅದು ಎಲ್ಲರ ಭಾವ ಅನ್ನೋ ರೀತಿ ಏನು ಭಾವನೆಗಳು ಉಂಟಾಗುತ್ತಲ್ಲ, ಅದನ್ನು ಸಾಧಾರಣೀಕರಣ ಅಂತ ಹೇಳಿ ಕರೀತಾರೆ, ಅದನ್ನು ಸಾಧಾರಣವಾದ ಅಂತ ಹೇಳಿ ಕರೀತಾರೆ. ಅದನ್ನ ಆಸ್ವಾದನೆ ಮಾಡಿದಾಗ ನಮಗೆ ಉಂಟಾಗುತ್ತಲ್ಲ, ಅದನ್ನ ರಸ ನಿಷ್ಪತ್ತಿ ಅಂತ ಹೇಳಿ ಅಭಿನವ ಕರೀತಾನೆ. ಇದಿಷ್ಟು ರಸ ಸಿದ್ಧಾಂತದ ವ್ಯಾಖ್ಯಾನಗಳು. ಮುಂದೆ ನಾವು ನಾಳಿನ ತರಗತಿಯಲ್ಲಿ ರಸವಿಜ್ಞಗಳು, ಅದೇ ರೀತಿ ರಸವಿಜ್ಞಗಳ ಕುರಿತು ನೋಡೋಣ. 8ನೇ 9ನೇ ರಸ ಶಾಂತರಸದ ಕುರಿತು ನೋಡೋಣ. ನೀವೇನಾದ್ರೂ ರಸ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ನಾಳೆ ಚರ್ಚೆ ಮಾಡೋಣ. ಇಲ್ಲ ನೀವೇ ನೋಡ್ಕೊತೀರ ಅಂದ್ರೆ ಓಕೆ, ಅಂದ್ರೆ 8 ವಿಧಗಳು ಇದಾವಲ್ಲ ರಸ ವಿಧಗಳು, ಅವುಗಳ ಕುರಿತು ಚರ್ಚೆ ಮಾಡೋಣ ನಾಳಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಇದಿಷ್ಟು ನಾನು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸ್ವಲ್ಪ ಮೊದಲನೇದಾಗಿ ಓದ್ಬೇಕಾದ್ರೆ ಕ್ಲಿಷ್ಟ ಅಂತ ಅನ್ಸುತ್ತೆ, ಬಟ್ ತುಂಬಾ ಚೆನ್ನಾಗಿದೆ, ನಾನು ನೋಟ್ಸ್ ಮಾಡ್ಕೊಂಡಿದ್ರೆ ಅಂತ ಭಾವಿಸ್ತೀನಿ. ಅದನ್ನೇ ನೀವು ಪದೇ ಪದೇ ಓದಿ, ಅದಕ್ಕೆ ಉದಾಹರಣೆಗಳನ್ನು ಸೇರಿಸಿ. ಹೆಚ್ಚಿನ ಉದಾಹರಣೆ ಬೇಡ, ನೀವು ದುಷ್ಯಂತ ಮತ್ತು ಶಕುಂತಲೆಯ ನಾಟಕದ ಉದಾಹರಣೆಯನ್ನು ಎಲ್ಲ ಕಡೆ ತರಬಹುದು. ಅದನ್ನು ನೀವು ಚೆನ್ನಾಗಿ ಬರೆಯೋದನ್ನು ಅಭ್ಯಾಸ ಮಾಡಿ, ಅದನ್ನು ನೀವು ಪದೇ ಪದೇ ನೋಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತರ ಅಂತ ಹೇಳಿ. ಸೊ ಏನಾದ್ರೂ ಡೌಟ್ಸ್ ಇದೆಯಾ ಯಾರ್ಕಾದ್ರು? ಏನಿಲ್ಲ ಸರ್, ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಏನು ಡೌಟ್ಸ್ ಇಲ್ಲ ಅಂದ್ರೆ ಒಂದು ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ, ಯಾಕಂದ್ರೆ ಇದು ಮೊದಲನೇ ಸಲ ಚೆನ್ನಾಗಿ ಅರ್ಥ ಆಗಕ್ ಸಾಧ್ಯ ಇಲ್ಲ. ಏನು ಅರ್ಥ ಆಗ್ಲಿಲ್ಲ ಅಂತ ನಂಗಂದ್ರೆ ಇಲ್ಲ ಸರ್, ಅರ್ಥ ಆಗಿಲ್ಲ. ನೀವು ಏನ್ ಮಾಡಿದ್ರು ಅದನ್ನ ನಾವು ಮುಂಬೈ ಬುಕ್ ಅಲ್ಲಿ ಓದಿದ್ರೆ, ನೀವು ಮಾಡಿದ್ದು ನಾವು ಇಮ್ಯಾಜಿನ್ ಮಾಡ್ಕೊಂಡು ಅದನ್ನ ಓದ್ ಹೋದ್ರೆ ಖಂಡಿತ ನೀಟಾಗಿ ಅರ್ಥ ಆಗುತ್ತೆ. ಹೀಗಾಗಿ ಪಾಯಿಂಟ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಓದಿದ್ರೆ ಎಲ್ಲ ಅರ್ಥ ಆಗಿದೆ ಸರ್. ಅದು ಆಗುತ್ತೆ ಮತ್ತೊಂದ್ ಸರ್ ಗೊತ್ತಿಲ್ಲ, ಬಟ್ ಈಗ ನೀವು ಹೇಳಿದನ್ನ ನಾವು ಮಗ್ನರಾಗಿ ಹೇಳಿದ್ರಲ್ಲ, ಸ್ವಲ್ಪ ಅರ್ಥ ಆಯ್ತು ಅನ್ಸ್ತದೆ ಸರ್. ಅವ್ರು ಹೇಳಿದ್ದನ್ನ ಕೇಳಿಕೊಳ್ಳದ್ರೆ ನಾವು ಸುಮ್ನೆ ಓದಿದ್ರೆ ನಮಗೆ ಅದ್ರ ಬಗ್ಗೆ ಏನೋ ಗೊತ್ತಾಗಲ್ಲ, ಬೇಡ ಏನೋ ಅರ್ಥ ಆಗಲ್ಲ ಓದದೆ ಅಂದ್ರೆ ಅದೇ. ಬಟ್ ಈಗ ಅವ್ರು ಹೇಳಿರೋದನ್ನ ನಾವು ಸ್ವಲ್ಪ ತಲೆಯಲ್ಲಿ ಕ್ಷಣದಲ್ಲಿ ಸ್ವಲ್ಪ ಒಂದ್ಸರಿ ಹೌದೌದು. ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಇದು ಕಾವ್ಯ ಮೀಮಾಂಸೆ ಅನ್ನೋದು ಇಲ್ಲಿ ಯಾವ್ದೇ ಕಥೆಗಳಿಲ್ಲ ಅಲ್ವಾ, ನಮ್ಗೆ ಒಂದು ಲಿಂಕ್ ಇಲ್ಲ ಇಲ್ಲಿ ಯಾವ್ದಕ್ಕೂ. ಹಂಗಾಗಿ ನೀವು ಫಸ್ಟ್ ಕೇಳ್ಬೇಕಾಗುತ್ತೆ, ಕೇಳಿದಿರ ಇವಾಗ, ಅದ್ರ ಮೇಲೆ ನೀವು ಅಧ್ಯಯನ ಮಾಡಿ, ನೀವು ಪಾಯಿಂಟ್ಸ್ ಮೇಲೆ ಅಧ್ಯಯನ ಮಾಡಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಾಯಕನ ಗೌರವವಾದದಲ್ಲಿ ಅವನು ಹೇಳುವ ಮೂರು ಪಾರಿಭಾಷಿಕ ಪದಗಳ ಬಗ್ಗೆ ಸ್ವಲ್ಪ ವಿವರಣೆ ಬೇಕಿತ್ತು. ಕವಿದ ವ್ಯಾಪಾರ ಭಾವಕದ ಭೋಜಕ. ನೋಡಿ ಮ್ಯಾಮ್, ಏನ್ ಗೊತ್ತಾ, ಅದು ನಾನು ಅದು ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಹೋಗ್ಲಿಲ್ಲ. ನೋಡಿ, ಅದರಲ್ಲಿ ಮೂರು ರೀತಿಯ ಶಕ್ತಿಗಳು ಬರ್ತವೆ ಮೇಡಮ್. ಅದರಲ್ಲಿ ಭಟ್ಟನಾಯಕನ ಭುಕ್ತಿವಾದದಲ್ಲಿ ಮೂರು ರೀತಿಯ ಪದಗಳು ಬರುತ್ತಲ್ಲ, ಅವನು ಪಾರಿಭಾಷಿಕ ಪದಗಳಾಗಿ ಮೂರನ್ನ ಹೇಳ್ತಾನೆ. ಒಂದು ಅಭಿದಾಶಕ್ತಿ, ಇನ್ನೊಂದು ಭಾವಕತ್ವ, ಮತ್ತೊಂದು ಭೋಜಕತ್ವ. ಅದಕ್ಕೆ ಇದನ್ನ ಭೋಜಕತ್ವ ಅನ್ನೋದನ್ನ ಭುಕ್ತಿವಾದ ಅಂತ ಹೇಳಿ ಕರೀತಾರೆ. ಈ ಅಭಿದಾಶಕ್ತಿ ಅನ್ನೋದು ಅರ್ಥಗ್ರಹಣ. ನಾವು ಯಾವ್ದೇ ಒಂದು ಸನ್ನಿವೇಶ ನೋಡಿದ್ರೆ ನಾವ್ ಏನ್ ಅರ್ಥ ಮಾಡ್ಕೋತೀವಲ್ಲ ಅದನ್ನ ಅರ್ಥಗ್ರಹಣ ಅಂತ ಹೇಳಿ ಕರಿತೀವಿ. ಇನ್ನೊಂದು ಭಾವಕತ್ವ ಅಂದ್ರೆ ಭಾವ ಸಾಧಾರಣೀಕರಣ. ನಾನು ಹೇಳಿದ್ನಲ್ಲ ಸಾಧಾರಣೀಕರಣ ಯಾವ ತರ ಅಂತೇಳಿ, ಅದ್ರ ಕುರಿತಾಗಿ ಮಾತಾಡೋದು ಭಾವಕತ್ವ. ಅಂದ್ರೆ ವಸ್ತುವಿನ ಪರಿಮಿತಿಯಲ್ಲಿ ಕಳೆದೋಗುತ್ತೆ. ನಾನು ಹೇಳಿದೆ ಅಲ್ವಾ, ವಸ್ತುವಿನ ಪರಿಮಿತಿ ಕಳೆದೋಗೋದು ಅಂದ್ರೆ ರಾಜ್ಕುಮಾರನ ನಾವು ರಾಜ್ಕುಮಾರ್ ತರ ನೋಡೋದಲ್ಲ, ಅವನನ್ನು ದುಷ್ಯಂತ ಅಂತಾನು ನೋಡೋದಲ್ಲ. ಅಲ್ಲಿ ಒಂದು ಪ್ರತಿಭಾವ ಉಂಟಾಗ್ಲಿಕ್ಕೆ ಕಾರಣ ಆಗ್ತಾ ಇತ್ತಲ್ಲ, ಆ ಸನ್ನಿವೇಶವನ್ನು ನಾವು ಆಸ್ವಾದಿಸೋದು, ಅದನ್ನ ಭಾವಕತ್ವ ಅಂತ ಹೇಳಿ ಕರೀತಾರೆ. ಕೊನೆಯದಾಗಿ ಭೋಜಕತ್ವ, ಇದನ್ನ ಭುಕ್ತಿ ಯೋಗ ಅಂತ ಹೇಳಿ ಕರೀತಾರೆ. ಅದಕ್ಕೆ ಇದನ್ನ ಭುಕ್ತಿವಾದ ಅಂತ ಹೇಳಿ ಕರೀತಾರೆ. ಭಟ್ಟನಾಯಕಂದು ನಾವು ಆ ಸನ್ನಿವೇಶವನ್ನು ಅನುಭವಿಸ್ತೀವಲ್ಲ, ಅದನ್ನ ಭೋಜಕತ್ವ ಅಂತ ಹೇಳಿ ಕರಿತೀವಿ ಇಷ್ಟೇನೆ. ಸೊ ಇದು ಎಕ್ಸಾಮ್ ಅಲ್ಲಿ ಬೇಕಾಗಲ್ಲ ನಾನು ಅನ್ಕೊಂಡೆ, ಅದಕ್ಕೆ ನಾನು ಹೇಳಕ್ ಹೋಗ್ಲಿಲ್ಲ. ಭುಕ್ತಿವಾದದ ಬಗ್ಗೆ ಕೇಳಿದ್ರೆ ಟಿಪ್ಪಣಿ ಹೆಚ್ಚಾಗಿ ಬರೆಯೋದು 5 ಮಾರ್ಕ್ಸ್ಗೆ ಅರ್ಧ ಪೇಜ್ ಸಾಕಾಗುತ್ತೆ. ನಾನು ಏನು ವ್ಯಾಖ್ಯಾನ ಕೊಟ್ಟೆ ಸಾಧಾರಣೀಕರಣ, ಅದನ್ನ ನೀವು ಚೆನ್ನಾಗಿ ಬರೆದ್ರೆ ಸಾಕು. ಹಾ ಮೇಡಮ್ ಹೇಳಿ. ಸರ್, ನೀವು ರಸದ ವ್ಯಾಖ್ಯಾನಗಳು ಹೇಳಿದ್ರಲ್ವಾ ಸರ್, ಅದ್ರಲ್ಲಿ ದೋಷಗಳೆಲ್ಲ ಬರೀಬೇಕಾ ನಾವು? ಯಾವ ತರ ಮೇಡಮ್, ಯಾವ್ದು ಹೇಳಿ ನೋಡೋಣ. ಅಂದ್ರೆ ಬಟನ್ ಲಟ್ಟನ ಉಪದಿವಾದ ಅಂತ ಹೇಳಿದ್ರಲ್ಲ ಸರ್, ಅದ್ರದ್ದು ದೋಷಗಳು ಬರೀಬೇಕಾ? ಖಂಡಿತ ಬರೀಬೇಕು ಮೇಡಮ್. ಅಂದ್ರೆ ಅದೇ ಮುಖ್ಯ ಅಲ್ಲಿ, ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಅವ್ರಲ್ಲಿ ಏನ್ ದೋಷ ಇದು ಅನ್ನೋದೇ ಮುಖ್ಯ ಆಗುತ್ತಲ್ವಾ. ಅದಕ್ಕೋಸ್ಕರನೇ ಮುಂದಿನ ವಾದ ಬರುತ್ತೆ. ನೀವು ದೋಷ ಬರೆಯೋದೆ ತುಂಬಾ ಇಂಪಾರ್ಟೆಂಟ್. ಓಕೆ ಸರ್. ರಸಸೂತ್ರದ್ದು ಒಂದು ಕ್ವಶನ್ ಇತ್ತು ನಮಗೆ, ವಿಭಾವಾನುಭಾವ ವಿಚಾರಿ ಸಂಯೋಗ ರಸ ನಿಷ್ಪತ್ತಿ ಎಂಬ ಕರತನ ರಸದ ಬಗ್ಗೆ ಅಲಂಕಾರಿಗಳು ಮಾಡಿರುವ ವ್ಯಾಖ್ಯಾನವನ್ನು ವಿವೇಚಿಸಿ. ಹೌದು ಮೇಡಮ್, ಈಗ ನಾವು ಏನ್ ರಸದ ವ್ಯಾಖ್ಯಾನಗಳು ಮಾತಾಡದ್ವಲ್ಲ, ಈ ಬಟ್ಟಲಲ್ಲತನಿಂದ ಹಿಡಿದು ಕೊನೆಯದಾಗಿ ನಮ್ಮ ಅಭಿನವ ಗುಪ್ತನವರೆಗೆ ಅದೇ ಚರ್ಚೆನೆ, ಅದು ಅದೇ ಚರ್ಚೆಯನ್ನ ಬರಿಬೇಕು ಅನ್ಸಲ್ಲ. ಹೌದು ಮೇಡಮ್, ಸರಿ ಇದು ಸರಿ ಇದೆ. ನೀವು ಸ್ಟಾರ್ಟಿಂಗ್ ಬರತ ಆ ಒಂದು ರಸಸೂತ್ರದ ಬಗ್ಗೆ ವಿವರಣೆಯನ್ನು ಕೊಡ್ತೀರಾ, ಅದ್ರ ಬಗ್ಗೆ ಒಂದಿಷ್ಟು ಒಂದ್ ಪೇಜ್ ಒಂದೂವರೆ ಪೇಜ್ ಬರೆದು ಅದಾದ್ಮೇಲೆ ನೀವು ಈ ನಾನೇನಿಗೆ ಚರ್ಚೆ ಮಾಡಿದೆ 4 ವಾದಗಳು,
ಅವುಗಳು ನೀವು ಬುಕ್ ಅಲ್ಲಿ ಇದೆ ಪೇಜ್ ಗಳಲ್ಲಿ ಅದನ್ನ ನೀವು ನೀಟಾಗಿ ಬರಿಬೇಕಂತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಕಿಲ್ಲ, ಅಸೈನ್ಮೆಂಟ್ ಹತ್ತು ಪೇಜ್ ಬರೆಯೋದ್ರಿಂದ ನೀವು ಎಷ್ಟು ಬೇಕಾದ್ರೂ ಬರಿಬೋದಲ್ವಾ? ಸೊ ಹಂಗಾಗಿ ನಡೀತೆ ಮೇಡಮ್, ನಡೀತೆ. ಯಾಕಂದ್ರೆ ಅಸೈನ್ಮೆಂಟ್ ಅಲ್ವಾ, ಅಲ್ಲಿ ಬರಿಬಹುದು ನೀವು 10 ಪೇಜ್ 15 ಪೇಜ್ ಬರಿಬಹುದು, ಏನ್ ತೊಂದ್ರೆ ಇಲ್ಲ. ಆದ್ರೆ ಎಕ್ಸಾಮ್ ಆಗಿ ರಸಸೂತ್ರದ ಬಗ್ಗೆ ವ್ಯಾಖ್ಯಾನಗಳಂತ ಹೇಳಿದ್ರೆ ಎರಡು ವಾದ ಅಥವಾ ನಾಲ್ಕು ವಾದಗಳನ್ನು ಬರಿಬೇಕಾಗುತ್ತೆ. ಏನ್ ಗೊತ್ತಾ ಮೇಡಮ್, ನಾಲ್ಕು ವಾದ ಬರೀಲೇಬೇಕು, ಯಾಕಂದ್ರೆ ಇದು ಒಂದಕ್ಕೊಂದು ಪೂರಕ ಆಗಿರೋದ್ರಿಂದ ನೀವು ಯಾವ್ದನ್ನು ಬಿಡಕ್ಕಾಗಲ್ಲ. ನೀವು ಅದಕ್ಕೆ ಅಧ್ಯಯನ ಮಾಡ್ಬೇಕಾದ್ರೆ ನೀವೀಗ ಯಾವ್ದೇ ಆಗ್ಲಿ ನೋಡಿ, ಭಟ್ಟನಾಯಕನ ಭೋಗವಾದ ಆಗ್ಲಿ, ಶ್ರೀಶಂಕರ ಅನುಮಿತಿವಾದ ಆಗ್ಲಿ, ಅವನು ಒಂದೊಂದೇ ಲೈನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಶ್ರೀಶಂಕ ಅನುಮಿತಿವಾದವನ್ನು ಹೇಳ್ತಾನೆ, ಇವನು ಚಿತ್ರದುರ್ಗ ನ್ಯಾಯದ ಮೂಲಕ ಒಂದು ಏನು ಪ್ರತಿಪಾದನೆಯನ್ನ ಮಾಡಕ್ ಹೋಗ್ತಾನೆ, ಆದ್ರೂ ಕೂಡ ಇವನು ಅನುಕರ್ತ ಮತ್ತು ಅನುಕಾರಿಯರಿಗೆ ಸಂಬಂಧ ಕಲ್ಪಿಸ್ತಾನೆ, ಇವನು ಸಾಮಾಜಿಕರಿಗೆ. ಆದ್ರೆ ಎರಡೆರಡು ಲೈನ್ ಅಲ್ಲಿ ನೀವು ಬರೀಬಹುದು. ಹೌದು ಹೌದು, ಅಂದ್ರೆ ನೀವು ಅಧ್ಯಯನ ಮಾಡ್ಬೇಕಾದ್ರೆ ಲಿಂಕ್ ಇಂಪಾರ್ಟೆಂಟ್ ಈ ಕಾವ್ಯಮೀಮಾಂಸೆಯಲ್ಲಿ. ಆ ಲಿಂಕ್ ಇಟ್ಕೊಂಡಾಗ ನಿಮಗೆ ಅಧ್ಯಯನ ಈಸಿ ಆಗುತ್ತೆ, ನೆನಪಲ್ಲೂ ಚೆನ್ನಾಗಿ ಉಳಿಯುತ್ತೆ. ಈ ಕಾವ್ಯಮೀಮಾಂಸೆ ಅದೇ ತರ ಓದ್ಬೇಕು. ನಾಳಿನ ತರಗತಿಯಲ್ಲಿ ಉಳಿದಂತ ರಸದ ಏನು ವಿಘ್ನಗಳು ಮತ್ತೆ ಶಾಂತರಸಗಳು ಕುರಿತು ನೋಡೋಣ, ಅದ್ರ ಕುರಿತು ಏನೇನು ಚರ್ಚೆ ನಡೀತು ನೋಡೋಣ. ಸಾಧ್ಯ ಆದ್ರೆ ನಾಳೆನೆ ನಾವು ತರಗತಿಯನ್ನ ಮುಗಿಸಕ್ಕೆ ಪ್ರಯತ್ನ ಮಾಡೋಣ. ಈ ಭಾರತೀಯ ಕಾವ್ಯಮೀಮಾಂಸೆ, ವಕ್ರೋಕ್ತಿ ಮತ್ತೆ ಇನ್ನೊಂದು ಕವಿ ಸಮಯ, ಅದೆರಡು ಟಾಪಿಕ್ ಉಳಿಯುತ್ತೆ ಎಕ್ಸ್ಟ್ರಾ. ಅದಿಷ್ಟು ನೋಡಿ, ಸಾಧ್ಯ ಆದ್ರೆ ನಾಳೆ ಟೈಮ್ ಸಿಕ್ಕರೆ ನಾಳೆಗೆ ಈ ಒಂದು ತರಗತಿಗಳನ್ನ ಮುಗಿಸೋ ಪ್ರಯತ್ನ ಮಾಡೋಣ. ಎಲ್ರಿಗೂ ಇಲ್ಲ ಮೇಡಮ್, ಹೇಳಕ್ಕಾಗಲ್ಲ. ರಸವಿಜ್ಞಾನಗಳು ಅಂತೇಳಿ 10 ಮಾರ್ಕ್ಸ್ಗೂ ಕೇಳ್ಬಹುದು, 15 ಮಾರ್ಕ್ಸ್ಗೂ ಕೇಳ್ಬಹುದು. 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ, 15 ಮಾರ್ಕ್ಸ್ ಕೇಳಲ್ಲ. ಟಿಪ್ಪಣಿ ಕೇಳ್ತಾರೆ, ಟಿಪ್ಪಣಿ ಕೇಳಿದೆ ರಸವಿಜ್ಞಾನಗಳು ಅಂತ. ವಿವರಣೆ ಕೇಳೋದಿಲ್ಲ ಅಂತ ನಂಗೆ ಅನ್ಸುತ್ತೆ ಮೇಡಮ್, ಅಷ್ಟೊಂದೆಲ್ಲ ಆಳ್ವಾಗಿ ಕೇಳಲ್ಲ. ಅದೇ ಟಿಪ್ಪಣಿ ಕೇಳ್ಬಹುದು, ಚಿಕ್ಕದಾಗ 10 ಮಾರ್ಕ್ಸ್ ಕೇಳ್ಬಹುದು ಅಷ್ಟೇ. ಅದ್ರ ಬಗ್ಗೆ ಏನೇನ್ ಬರಿಬೇಕು ಅಂತ ನಾಳೆ ನೋಡೋಣ. ಓಕೆ, ಎಲ್ರಿಗೂ ಧನ್ಯವಾದಗಳು. ಮೇಡಮ್ ಹೇಳಿ, ಅಲ್ಲ ಅದ್ ನಾನು ಮಾಡ್ಬೇಕಂತ ಕೇಳಿದೆ ನಿಮ್ಗೆ. ಅಂದ್ರೆ ರಸ ಪ್ರಭೇದಗಳು ಅಂದ್ರೆ ನಾವು ಅವಾಗ್ಲೇ ಮಾತಾಡಿದ್ವಲ್ಲ, ಭರತನಿಗಿಂತ ರಸಗಳು ಅದೇನೆ, ಅದ್ರ ಕುರಿತು ಡಿಸ್ಕಶನ್ ಮಾಡಿ ಅಂದ್ರೆ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ನೀವೇ ಓದ್ಬಹುದು, ಏನ್ ತೊಂದ್ರೆ ಇಲ್ಲ. ಸರಿ, ಅದೊಂದು ನಾಳೆ ನೋಡೋಣ ತೊಳಿ. ರಸ ಪ್ರಭೇದಗಳು ಓದೋದಕ್ಕಿಂತ ಸರಿ ಏನ್ ಕೇಳಿಸ್ಕೊಂಡಿರ್ತೀವಿ ಸ್ವಲ್ಪ ಮನಸ್ಸಲ್ಲಿ ಉಳಿದಿರುತ್ತೆ. ಅದಕ್ಕೋಸ್ಕರ ಒಂದ್ಸರಿ ನೀವು ಅಲ್ಲಿ ಯೋಧನ ಓದಿದ್ರು ಪರವಾಗಿಲ್ಲ, ಒಂದ್ಸರಿ ಹೇಳಿದ್ರೆ ನಮಗೆ ಟಿವಿ ಮೇಲೆ ಬಿದ್ದಷ್ಟು ಸ್ವಲ್ಪ ಎಫೆಕ್ಟ್ ಇರುತ್ತೆ. ಸರಿ ಸರಿ, ಆಯ್ತು, ನಾಳೆ ಮಾಡೋಣ ತೊಳಿ. ಎಲ್ರಿಗೂ ಧನ್ಯವಾದಗಳು, ಶುಭರಾತ್ರಿ. ಓಕೆ ಸರ್, ಗುಡ್ ನೈಟ್.